ನಮಸ್ಕಾರ ವೀಕ್ಷಕರೇ, ಮುನ್ನುಡಿ ಇದು ಸಾಧಕರ ಸಂಪುಟದ ಮತ್ತೊಂದು ಅಧ್ಯಾಯ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಹಿರಿಯ ನಟರಾದಂತಹ ಸುಂದರ್ ರಾಜ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತುಂಬಾ ವರ್ಷಗಳಿಂದ ನೀವು ಸಿನಿಮಾ ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ಚಿತ್ರದ ಅಂದ್ರೆ ಈ ಸುದೀರ್ಘ ಪ್ರಯಾಣ ಹೇಗಿತ್ತು ಸರ್? ಏರುಪೇರುಗಳಿತ್ತು, ಸಮತಟ್ಟಾಗಿರಲ್ಲ ಯಾವತ್ತೂ ನೆಲ. ಸ್ವಲ್ಪ ಒಂದೊಂದ್ಸಲಿ ಹಳದಲ್ಲಿ ಇಳಿತೀವಿ, ಒಂದೊಂದ್ಸಲಿ ಗುಡ್ಡದಲ್ಲಿ ಹತ್ತಿತೀವಿ. ಹಾಗಾಗಿ ಚಿತ್ರರಂಗದಲ್ಲಿ ಕೂಡ ಆ ಏರುಪೇರುಗಳಿರುತ್ತೆ. ಮೊದಲನೇ ದಿನಗಳೆಲ್ಲ ಸ್ವಲ್ಪ ಸುಮಾರಾಗಿತ್ತು. ಅಂದರೆ ಬಿಗಿನಿಂಗ್ ಡೇಸಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ಕೆಲಸ ಮಾಡಿದ್ದೀನಿ, ಪ್ರೊಡಕ್ಷನ್ ಬಾಯ್ ಥರನೂ ಕೆಲಸ ಮಾಡಿದ್ದೀನಿ, ಆ್ಯಕ್ಟ್ರಾಗೂ ಕೆಲಸ ಮಾಡಿದ್ದೀನಿ. ಒಂದು 5 ವರ್ಷ ಕೆಲವು ಸಿನಿಮಾಗಳಾದಮೇಲೆ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡಿದೆ. ಆವಾಗ ಚೆನ್ನಾಗಿತ್ತು. ಅದಾದ ಮೇಲೆ ಈಗ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಅದೇ ಸರ್, 200 ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀರ. ಸೊ ಇದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. 200 ಸಿನಿಮಾಗಳು ಅಂದರೆ ಏನು ತುಂಬ ಕಮ್ಮಿ ಏನಲ್ಲ, ದೊಡ್ಡ ಸಾಧನೆ ಅನ್ಬೋದು. ಹೇಗಿತ್ತು ಯಾದಿಯೆಲ್ಲ ಹಾಗಾದರೆ? ಅಂದರೆ 200 ಸಿನಿಮಾ ಮಾಡೋದು ಒಂದು ದೊಡ್ಡ ವಿಷಯ ಅಂತ ನಂಗೆ ಅನಿಸಿಲ್ಲ. ಯಾಕೆಂದರೆ ಅದು ಬರೀ ಒಂದು ಲೆಕ್ಕಕ್ಕೆ ಒಂದು ಸೇರುತ್ತಷ್ಟೇ ಹೊರತು ಕ್ವಾಲಿಟಿ ಏನಿತ್ತು ಅಂತ. ಅಂದರೆ ಯಾವ್ಯಾವ ಸಿನಿಮಾಗಳು ಮಾಡಿದ್ವಿ, ಅದರಲ್ಲಿ ಯಾವ್ಯಾವುದು ಜನರ ಮನಸ್ಸಿನಲ್ಲಿ ಅಚ್ಚಳಿದೆ ಉಳ್ಕೊಂಡಿದ್ದೀವಿ ಅನ್ನೋದು ಮಾತ್ರ ಭಾಳ ಮುಖ್ಯ ಆಗುತ್ತೆ. ಆ ಥರದಲ್ಲಿ 200 ಸಿನಿಮಾಗಳು ಮಾಡಿದ್ರಲ್ಲಿ ಬೇಕಾದ ಒಂದು 20 ಸಿನಿಮಾಗಳ ಹೆಸರನ್ನು ಹೇಳ್ಬೋದು. ಆ ಥರದ ಸಿನಿಮಾಗಳು ಮಾಡಿದ್ದೀನಿ, ಮಿಕ್ಕಿದ್ದೆಲ್ಲ ಪರವಾಗಿಲ್ಲ, ಸೋಸು ಅಂತ ಅನ್ಬೋದು. ಸರ್, ನಿಮ್ಮ ಆರಂಭದ ಜೀವನದಿಂದ ಅಂದರೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಸೊ ನಿಮ್ಮ ಹಿಂದೆ ಅಂದರೆ ನೀವು ಬೆಳೆದುವಂಥ ಹಾದಿ ಹೇಗಿತ್ತು ಸರ್? ಅದೇ ಮೊದಲೇ ಹೇಳಿದಾಗೆ ಹಾದಿ ಸುಲಭವಾಗಿರೋದಿಲ್ಲ. ಇದು ನನಗೆ ಅಂತಲೇ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ, ಅಂದರೆ ಅದು ಬಹುಶಃ ಸಿನಿಮಾ ರಂಗಕ್ಕೆ ಸೀಮಿತ ಅಲ್ಲದೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ರಂಗದಲ್ಲಿ ಕೆಲಸ ಮಾಡ್ಕೊಂಬರ್ಬೇಕಾದ್ರೆ ಆರಂಭ ದಿನಗಳು ಅಷ್ಟು ಸುಖವಾಗಿರೋದಿಲ್ಲ, ತುಂಬ ಕಷ್ಟವಾಗಿರುತ್ತೆ. ಆ ಕಷ್ಟವನ್ನು ಜಯಿಸಬೇಕು, ನಾವು ಜೀವನದಲ್ಲಿ ಜಯಿಸಬೇಕು. ವೆದರ್ ಇಟ್ ಇಸ್ ಎ ಸ್ಪೋರ್ಟ್ಸ್ ಮ್ಯಾನ್, ಆದರೆ ಒಂದು ಅಫೀಷಿಯಲಾಗಿ ಆಫೀಸಲ್ಲಿ ಕೆಲಸ ಮಾಡೋರಾಗ್ಬೋದು, ಅಥವಾ ಒಂದು ಯುದ್ಧದಲ್ಲಿ ಕೆಲಸ ಮಾಡುವಂಥ ಸೈನಿಕನಾಗ್ಬೋದು, ಆರಂಭ ದಿನಗಳೆಲ್ಲ ಸ್ವಲ್ಪ ಟ್ರೈನಿಂಗ್ ಪೀರಿಯಡ್ ಆಗುತ್ತೆ, ಮಧ್ಯದಲ್ಲಿ ಒಂಥರ ಸೆಟಲ್ಮೆಂಟ್ ಆಗುತ್ತೆ, ಕೊನೆಗೆ ಒಂದು ಸ್ವಲ್ಪ ಇಳಿಮುಖ ಆಗುತ್ತೆ. ಈ ಎಲ್ಲದರಲ್ಲೂ ಪ್ರೋಗ್ರೆಸ್ ಇರುತ್ತೆ. ಇವಾಗ ನೀವು ಎಲ್ಲಾದರೂ ನೋಡಿದ್ರೆ ಒಬ್ಬ ಸಣ್ಣ ಕ್ಲರ್ಕ್ ಆಗಿದ್ದವನು ಒಬ್ಬ ಮ್ಯಾನೇಜರಾಗಿ ರಿಟೈರ್ ಆಗ್ತಾನೆ, ಅಥವಾ ಒಂದು ಬೇರೆ ಇದರಲ್ಲಿ ಒಬ್ಬ ಪೊಲೀಸ್ ಆಗಿದ್ದವನು, ಪ್ಯಾದೆ ಆಗಿದ್ದವನು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆಗ್ತಾನೆ. ಸಿನಿಮಾ ರಂಗದಲ್ಲಿ ಹೀರೋ ಆದವನು ಪೋಷಕ ಪಾತ್ರದಲ್ಲಿ ರಿಟೈರ್ ಆಗ್ತಾನೆ. ಅವನು ಯಾವತ್ತೂ ಹೀರೋ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅದು ವಯಸ್ಸಿನ ಒಂದು ಅನುಗುಣಕ್ಕೆ ಸೇರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಆ ಥರ ನಾನು ಎಲ್ಲವನ್ನು ನೋಡಿದ್ದೀನಿ. ಸರ್, ತಮ್ಮ ಕುಟುಂಬದ ಹಿನ್ನೆಲೆ ಹೇಗಿತ್ತು, ತಮ್ಮ ಬಾಲ್ಯದ ಜೀವನ ಹೇಗಿತ್ತು? ಬಾಲ್ಯದ ಜೀವನ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನಮ್ಮ ಮಧ್ಯಮ ವರ್ಗ. ನಾವೆಲ್ಲ ತುಂಬ ಒಂಥರ ಒಪ್ಪತ್ತಿಗೆ ಇರೋದು ಇನ್ನೊಂದು ಹೊತ್ತು ಇರ್ತಾ ಇರಲಿಲ್ಲ. ಆ ಥರದ ದಿನಗಳಲ್ಲಿ ನಾವು 5 ಜನ ಮಕ್ಕಳು. ನಮ್ಮ ತಂದೆಗೆ ಒಂದು ಸಣ್ಣದಾಗಿ ಒಂದು ವ್ಯಾಪಾರ ಮಾಡ್ಕೊಂಡಿದ್ದರು, ಟೈರ್ ಬಿಸ್ನೆಸ್ ಮಾಡೋರು. ಬೇಸಿಕಲಿ ನಮ್ಮ ತಂದೆ ಎಕ್ಸ್ ಸರ್ವಿಸ್ ಮ್ಯಾನ್ ಒಂದು ಇದರಲ್ಲಿದ್ದವರು. ಅದ ಬಿಟ್ಟ ನಂತರ ಅವರು ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆದರು. ಸೆಟ್ಲ್ ಆದಾಗ ಈ 5 ಮಕ್ಕಳನ್ನ ಅವರು ಸಾಕಬೇಕಾಗಿತ್ತು, ಸ್ವಲ್ಪ ಕಷ್ಟಕರವಾಗಿತ್ತು. ಆ ದಿನಗಳಲ್ಲಿ ನಾವು ಫ್ರೀ ಶಿಪ್ಪಲ್ಲಿ ಓದಿದ್ದು. ಸ್ಕೂಲಲ್ಲಿ ಕೂಡ ಫೀಸ್ ಕಟ್ಟಬೇಕಾದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಿಂತ ಸ್ವಲ್ಪ ಇದಿರುತ್ತೆ, ಫೀಸ್ ತೊಗೊಳ್ಳಲ್ಲ ಅದು. ಹಾಗಾಗಿ ವಿದ್ಯಾಭ್ಯಾಸ ನಮ್ಮ ಬಸನಗುಡಿ ನ್ಯಾಷನಲ್ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಕಾಲೇಜೆಲ್ಲ ಓದಿ ಪಾಸ್ ಮಾಡಿರೋದು. ಸೊ ಆರಂಭದ ದಿನಗಳು ನೀವು ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗೇ ಇತ್ತು, ಫ್ಯಾಮಿಲಿ ಕೂಡ ಹಾಗೆ ಇತ್ತು, ಈಗ ತುಂಬ ಚೆನ್ನಾಗಿದೆ. ಹಾಂ ಸರ್, ಅಂದರೆ ನೀವು ಕಷ್ಟದ ಜೀವನಗಳನ್ನ ದಾಟಿ ಬಂದ್ರಿ, ಅಭಿನಯದ ಕಡೆ ಹೇಗೆ ಮುಖ ಮಾಡಿದ್ರಿ ನೀವು? ಈ ಕಷ್ಟಗಳ ನಡುವೆ ಅಭಿನಯ ಹೇಗೆ ಆಯ್ಕೆ ಮಾಡ್ಕೊಳ್ರಿ, ಅನಿವಾರ್ಯ ಆಯ್ತಾ ಹೇಗೆ? ಇಲ್ಲ, ಅದೊಂದೇ ಸುಲಭ ಎಲ್ರಿಗೂ ಬರೋದು. ಯಾಕೆಂದರೆ ಬೇರೆ ರಂಗಕ್ಕೆಲ್ಲ ಹೋಗಬೇಕಾದ್ರೆ ಬೇರೆ ಟ್ರೈನಿಂಗ್ ತೊಗೋಬೇಕಾಗುತ್ತೆ. ಸಿನಿಮಾಗೆ ಅಥವಾ ನಾಟಕಕ್ಕೆ ಟ್ರೈನಿಂಗೇ ಬೇಕಾಗಲ್ಲ. ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ನಮ್ಮಲ್ಲಿ ಯಾವುದೋ ಒಂದು ಸಲ ಯಾವುದೋ ಒಂದು ಊರಿಗೆ ಹೋಗಿದ್ದೆ, ಆ ಊರಲ್ಲಿ ಯಾರದೋ ಒಂದು ಒಬ್ಬ ವಯಸ್ಸಾದವನು ಬಂದು ಆ ಹುಡುಗನ ಒಬ್ಬನ ತೋರಿಸ್ದ, ನೋಡಿ ಸರ್ ನಮ್ಮ ಹುಡುಗನ ಸಿನಿಮಾಗೆ ಸೇರಿಸ್ಕೊಂಬಿಡಿ ಅಂತಂದ. ನಾನು ಏನಪ್ಪ, ಏನೋ ಏನಿಲ್ಲ ಸರ್, ಬೆಳಗ್ಗೆಯಿಂದ ಸೋಂಬೇರಿ, ಏನೂ ಕೆಲಸನೇ ಮಾಡಲ್ಲ, ಸುಮ್ಮನೆ ಹಿಂಗೆ ಅಲ್ಲಿ ಇಲ್ಲಿ ಪೊಲಿ ತಿರುಗಾಡ್ಕೊಂಡಿರ್ತಾನೆ, ನಿಮ್ಮ ಸಿನಿಮಾಗೆ ಸೇರಿಸ್ಕೊಳ್ಳಿ ಸರ್ ಅಂದ. ನನಗೆ ಆಶ್ಚರ್ಯ ಆಗುತ್ತೆ, ಏನು ಎಲ್ಲೂ ಕೆಲಸ ಮಾಡೋದನ್ನು ಸಿನಿಮಾಗೆ ಸೇರಿಸ್ಕೊಳ್ಳಿ ಅಂತಾರಲ್ಲ, ಹಂಗೆಲ್ಲ ಆಗಲ್ಲಪ್ಪ, ಸೋಂಬೇರಿಗಳನ್ನೆಲ್ಲ ಸೇರಿಸ್ಕೊಳ್ಳೋಕ್ಕಾಗಲ್ಲ, ಕೆಲಸ ಮಾಡಿಬರಬೇಕು ಅಂತ ಹೇಳಿದೆ. ಹಾಗಾಗಿ ನನ್ನ ಜೀವನದಲ್ಲಿ ಏನಾಯಿತು ಅಂತಂದರೆ ಸಿನಿಮಾಗಳು ನೋಡೋ ಹವ್ಯಾಸ ಜಾಸ್ತಿ ಇತ್ತು. ಯಾಕೆಂದರೆ ಆವಾಗೆಲ್ಲ ಬಿಗಿನಿಂಗ್ ಡೇಸಲ್ಲಿ ನಾನು ಹೇಳಿದ್ನಲ್ಲ,
ಸ್ವಲ್ಪ ಮನೇಲಿ ಸ್ಟ್ರಿಕ್ಟಾಗಿದ್ದರು. ಯಾವಾಗ ಮನೇಲಿ ಸ್ಟ್ರಿಕ್ಟಾಗಿರ್ತೀವಿ ಹೊರಗಡೆ ಫ್ರೀ ಆಗಿರ್ತೀವಿ, ಹೊರಗಡೆ ಫ್ರೆಂಡ್ಸ್ಗಳ ಜೊತೆ ಫ್ರೀ ಆಗಿರ್ತೀವಿ. ಸಿನಿಮಾ ನೋಡೋ ಶೋಕಿ ಇತ್ತು, ತುಂಬ ಸಿನಿಮಾಗಳು ನೋಡ್ತಾ ಇದ್ದೆ. ಹಾಗಾಗಿ ನಾವು ಒಂದು ವಠಾರದಲ್ಲಿದ್ವಿ. ಆ ವಠಾರದಲ್ಲಿ ಸಾಮೂಹಿಕ ಜೀವನ, ಎಲ್ಲರೂ ಇವ್ರ ಮನೆ ಅವ್ರ ಮನೆ ಎಲ್ಲರ ಮನೆ ಪಕ್ಕಪಕ್ಕದಲ್ಲಿ ಇರೋದು, ಕಾರ್ಡ್ ಹರಟೆ ಹೊಡಿತಾ ಇದ್ವಿ. ಯಾವಾಗಲೂ ಸಿನಿಮಾ ಅಥವಾ ಹರಿಕತೆ ಅಥವಾ ಒಂದು ಯಾವುದೋ ನಾಟಕದ್ದು ವಿಚಾರಗಳೇ ಮಾತಾಡ್ತಾ ಇದ್ವಿ. ಸ್ವಲ್ಪ ಕ್ರಿಕೆಟ್ ಹುಚ್ಚಿ ಇತ್ತು, ಸೊ ಹೀಗಾಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಸೇರ್ಕೊಂಬಿಡ್ತು. ಸೊ ಅದು ಬೇಸಿಕಲಿ ಅದು ನನಗೆ ಒಂಥರ ಕಾರಣ ಆಗಿರ್ಬೋದು, ನನ್ನ ಓದಿಗಿಂತ ಹೆಚ್ಚಿಗೆ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಗಮನ ಕೊಟ್ಟಿರೋದು ಅಂತ. ಓದಿಗಿಂತ ಹೆಚ್ಚಾಗಿ ನೀವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಡೆ ತುಂಬ ಇದೆ ಗಮನ ಕೊಟ್ಟರೆ. ಎಸ್ ಸರ್. ಸರ್, ತುಂಬ ಜನ ಹೇಳ್ತಾರೆ ಸಿನಿಮಾ ಅಥವಾ ಚಿತ್ರರಂಗ ಏನೇ ಆಗಿರ್ಬೋದು ಇದನ್ನು ಬದುಕೊಂಡು ಜೀವನ ಮಾಡೋದು ಕಷ್ಟ ಅಂತ ಹೇಳ್ತಾರೆ, ಆದರೆ ನಿಮಗೆ ಯಾವಾಗ ಅನ್ನಿಸ್ತು ಇದು ನನಗೆ ಸುಲಭ ಹಾದಿ, ಇದು ನಾನು ಇಲ್ಲಿ ಹೋದರೆ ಒಂದು ಹೆಸರು ಮಾಡ್ತೀನಿ ನನ್ನ ಜೀವನಕ್ಕೆ ಹತ್ರ ಆಗುತ್ತೆ ಅಂತ ಯಾವಾಗ ಅನ್ನಿಸ್ತು? ಯಾವಾಗಲೂ ಅನಿಸಿಲ್ಲ ಮೇಡಮ್, ಯಾವಾಗಲೂ ಅನಿಸಿಲ್ಲ, ಇವಾಗಲೂ ಅನಿಸಿಲ್ಲ ನನಗೆ. ಅಂದರೆ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ ಅಂತ ಮಾತ್ರ ಅಂದ್ಕೊಂಡು ನಾನು ಸಿನಿಮಾ ರಂಗಕ್ಕೆ ಬರಲಿಲ್ಲ. ಪ್ಯಾಷನ್ ಇತ್ತು ತುಂಬ. ದೊಡ್ಡ ದೊಡ್ಡ ಆ್ಯಕ್ಟ್ರನ್ನೆಲ್ಲ ನೋಡ್ತಾ ಇದ್ದೆ, ರಾಜ್ಕುಮಾರ್ ಆಗಿರ್ಬೋದು, ಕಲ್ಯಾಣ್ ಕುಮಾರ್ ಆಗಿರ್ಬೋದು, ಶಿವಾಜಿ ಗಣೇಶನ್ ಆಗಿರ್ಬೋದು, ಎಮ್ ಜಿ ಆರ್ ಆಗಿರ್ಬೋದು, ಎನ್ ಟಿ ರಾಮರಾವ್ ಆಗಿರ್ಬೋದು, ದಿಲೀಪ್ ಕುಮಾರು, ರಾಜ್ ಕಪೂರು, ದೇವಾನಂದ್ ಇವರುಗಳೆಲ್ಲ ಆವಾಗ ಮೇರು ನಟರುಗಳು. ಇವ್ರ ಸಿನಿಮಾಗಳೆಲ್ಲ ನೋಡಿ 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 ಸ್ವಲ್ಪ ಇವರೆಲ್ಲ ಇಷ್ಟು ಚೆನ್ನಾಗಿ ಒಂದೊಂದು ದಿವಸ ಒಂದೊಂದು ಥರ ಪಾತ್ರದಲ್ಲಿ ಕಾಣಿಸ್ತಾರೆ, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಪಾತ್ರದಲ್ಲಿ ಕಾಣಿಸ್ತಾರೆ ಅನ್ನೋವಾಗ ರೋಮಾಂಚನವಾಗೋದು. ಈಗ ಸೇ ಫಾರ್ ಎಕ್ಸಾಂಪಲ್, ಒಂದು ಹಾಡಿನ ದೃಶ್ಯ ಬಂದಾಗ ನಾವು ಕಾಶ್ಮೀರ ನೋಡಿಲ್ಲ, ಬಟ್ ಆ ಕಾಲದಲ್ಲಿ ಕಾಶ್ಮೀರನ್ನೆಲ್ಲ ನೋಡಬೇಕು ಅಂತಂದರೆ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಒಂದು ಲೇಕು ಊಟಿ ನೋಡಬೇಕು ಅಂದರೆ ಯಾವುದ್ರಲ್ಲಿ ನೋಡ್ತಾ ಇದ್ವಿ? ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಒಂದು ಇಂಗ್ಲೀಷ್ ಪಿಕ್ಚರ್ ನೋಡಬೇಕಾಗಿತ್ತು, ನಾವು ಅಮೇರಿಕಾ ನೋಡಿಲ್ಲ, ಇಂಗ್ಲೆಂಡ್ ನೋಡಿಲ್ಲ, ಫ್ರಾನ್ಸ್ ನೋಡಿಲ್ಲ, ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಅಂದರೆ ಈ ಸಿನಿಮಾ ಮೂಲಕ ನಾವು ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಊರುಗಳನ್ನು ನೋಡುವಂಥ ಒಂದು ಪ್ರೇರಣೆ ಆಯಿತು. ಅದು ಒಂದು ರೀತಿ ಖುಷಿಯಾಯಿತು. ಬಹುಶಃ ನನಗೂ ಒಂದು ಅದು ಆಸೆಗೆ ಕಾರಣ ಆಗಿರ್ಬೋದು. ಬಹುಶಃ ಸಿನಿಮಾಗೆ ಸೇರಿಕೊಂಡ್ರೆ ನಾವು ಆ ಥರ ಎಲ್ಲ ಊರುಗಳೆಲ್ಲ ಬಿಟ್ಟು ನೋಡ್ಕೊಂಬರ್ಬೋದು ಅಂತ ಒಂದು. ಸರ್, ಆರಂಭದಲ್ಲಿ ಅಂದರೆ ಒಂದೊಬ್ಬರು ನಟರಾಗಿ ಬರಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಯಾರಾದರೂ ಒಬ್ರು ಸಪೋರ್ಟ್ ಇರಬೇಕು, ಯಾರಾದರೂ ಒಬ್ರು ಸಪೋರ್ಟ್ ಮಾಡಿ ನಾನು ನಿಂತಿದ್ದೀನಿ ಮುಂದೆ ಹೋಗು ಅಂತ ಹೇಳಬೇಕು. ಬಟ್ ನೀವು ಬಡತನದ ಕುಟುಂಬ ಆದ್ದರಿಂದ ಎಷ್ಟು ಕಷ್ಟಪಟ್ಟರಿ ಈ ಫಿಲಮ್ ಇಂಡಸ್ಟ್ರಿಗೆ? ಇಲ್ಲ ಮೇಡಮ್, ನಾನು ಕಷ್ಟನೇ ಪಡಲಿಲ್ಲ ಸಿನಿಮಾ ರಂಗದಲ್ಲಿ. ನಿಜ ಹೇಳಬೇಕು ಅಂತಂದರೆ ಎಲ್ಲ ಈಸಿ ಈಸಿಯಾಗಿ ಬಂದ್ಬಿಡ್ತು ನನಗೆ. ಅದು ಕಾರಣ ಒಂದೇ ಒಂದು ಹೇಳ್ತೀನಿ. ನಾನು ನಾಟಕದಲ್ಲಿ ಮಾಡ್ತಾ ಇದ್ದೆ ಕಾಲೇಜು. ಆ ನಾಟಕದಲ್ಲಿ ಮಾಡ್ತಿರುವಾಗ ಪ್ರತಿ ವರ್ಷ ನನಗೆ ಪ್ರೈಸ್ ಬರೋದು. ಅದೇ ಮೊದಲೇ ಹೇಳಿದ್ನಲ್ಲ, ಅದೊಂದು ವಿಷಯದಲ್ಲಿ ತುಂಬ ಗಮನ ಹಸಿದು. ತುಂಬ ನಾನು ಒಂದು ಈ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆಮೇಲೆ ಕಲ್ಚರಲ್ ಈ ಥರ ಫ್ಯಾನ್ಸಿ ಡ್ರೆಸ್ಸು ಆ ಥರದ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸಂಗೀತ ಹಾಡುಗಳು, ಸಿನಿಮಾ ಹಾಡುಗಳು ಹಾಡೋದ್ರಲ್ಲಿ ಫಿಲ್ಮ್ ಹಿಟ್ಸ್ ಅದೆಲ್ಲ ಹಾಡ್ತಾ ಇದ್ದೆ. ಸೊ ಹೀಗಾಗಿ ಮಾನೋ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಸೊ ಇವೆಲ್ಲ ಸೇರ್ಕೊಂಡ ತಕ್ಷಣ ಏನಾಯಿತು, ಸಿನಿಮಾ ರಂಗಕ್ಕೆ ಬರೋದು ಮೊದಲೆಲ್ಲ ಆರ್ಟ್ ಫಿಲ್ಮು. ಅದಕ್ಕೆ ಪ್ರೇರಣೆ ಏನಪ್ಪ ಅಂದರೆ ನಮ್ಮ ಬಿ ವಿ ಕಾರಂತರು, ನಮ್ಮ ಗುರುಗಳಾದಂಥ ಬಿ ವಿ ಕಾರಂತರು ಮೊದಲನೇದಾಗಿ ಅವರು ಹೈವತನ ಅಂತ ಒಂದು ನಾಟಕದಲ್ಲಿ ಪಾತ್ರ ಕೊಟ್ಟರು. ಅದಾದ ಮೇಲೆ ಸಿನಿಮಾ ಇಮ್ಮಿಡಿಯೇಟಾಗಿ ಸಿಕ್ತು. ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಇದಾಗಿ ಕಾಡು ಅಂತ ಒಂದು ಸಿನಿಮಾ ಮಾಡಿದೆ, ಅದರಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಆಮೇಲೆ ಚೋಮನದ ಬಿಡಿ, ತಬಲಿ ನೀನಾದೆ ಮಗನೆ, ಒಂದಾನೊಂದು ಕಾಲದಲ್ಲಿ ಈ ನಾಲ್ಕು ಸಿನಿಮಾಗಳು ಒಂದಾದ ನಂತರ ಒಂದು ಬಂದ್ಬಿಡ್ತು. ಸೊ ಹೀಗೆ ಮಾಡ್ತಿರೋವಾಗಲೇ ಬೇರೆಯವರ ಸಂಪರ್ಕನಾಯಿತು. ಅದರಲ್ಲಿ ಸಿ ಆರ್ ಸಿಂಹನ್ ಜೊತೆ ಕಾಕನಕೋಟೆಗೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದೆ, ಎಮ್ ಎಸ್ ಸತ್ಯ ಜೊತೆ ಕೆಲಸ ಮಾಡಿದೆ. ಅವರು ಕನ್ನೇಶ್ವರ ರಾಮ ಅಂತ ಒಂದು ಸಿನಿಮಾ ತೆಗೆದರು, ಅದಕ್ಕೆ ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡಿದೆ. ಚಿತಗು ಚಿಂತೆ ಅಂತ ಒಂದು ಸಿನಿಮಾ ಮಾಡಿದ್ರು, ಅದಕ್ಕೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವಾಗಿ ಕೆಲಸ ಮಾಡಿದೆ. ಸೊ ಹೀಗಾಗಿ ತುಂಬ ಈ ಎಲ್ಲ ಕಲಾಕ್ಷೇತ್ರದ ಮೆಟ್ಟಲಲ್ಲಿ ಯಾರು ನಮಗೆ ಪರಿಚಯ ಆಯಿತು ಅವ್ರಗಳ ಜೊತೆಲ್ಲ ಕೆಲಸ ಮಾಡ್ತಾ ಬಂದ್ವಿ. ಆವಾಗ ನವ್ಯ ಸಿನಿಮಾಗಳ ಒಂದು ಇದು ಶುರುವಾಗಿತ್ತು. ಇದು ಯಾವಾಗ ಸಂಸ್ಕಾರ ಅಂತ ಒಂದು ಸಿನಿಮಾ ಬಂದಮೇಲೆ ಈ ನವ್ಯ ಸಿನಿಮಾಗಳ ಮೂಲಕ ನಾನು ಎಂಟ್ರಿ ಆಯಿತು. ಸೊ ಹಾಗಾಗಿ ನನಗೆ ಸಿನಿಮಾ ಎಂಟ್ರಿ ಕಷ್ಟ ಆಗಲಿಲ್ಲ. ಯಾವಾಗ ಕಮರ್ಷಿಯಲ್ ಫಿಲ್ಮ್ ಇಂಡಸ್ಟ್ರಿಗೆ ಬರ್ತೀವಿ ನೋಡಿ, ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಹಣ ಜೊತೆಗೆ ಹೆಸರು ಎರಡೂ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಯು ಟೆಂಟ್ ಟು ಗೆಟ್ ಇದು ಟೆಂಪ್ಟ್ ಆಗ್ತೀವಿ. ಅವಕಾಶನ ಅದೇ ಥರ ಬರಬೇಕಾಗತ್ತೆ. ಕೆಲವು ಸಮಯ ಅವಕಾಶ ಅಷ್ಟು ಸುಲಭವಾಗಿ ಬರೋಲ್ಲ, ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಜನ ಇರ್ತಾರೆ, 4-5 ಜನ ಇರ್ತಾರೆ ಒಂದೇ ಪಾತ್ರಕ್ಕೆ. ಅವಾಗ ಆಯ್ಕೆಗಳು ಸ್ವಲ್ಪ ಇದಾಗಿರುತ್ತೆ. ಬಟ್ ಆದರೆ ನಾವು ಆರ್ಟ್ ಸಿನಿಮಾ ಏನು ಮಾಡಿದ್ವಿ ಅದಕ್ಕೆ ಅಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ಒಳ್ಳೆ ಆ್ಯಕ್ಟ್ರಪ್ಪ ಅಂತ ಹೇಳಿ ಕರೆದು ಪಾತ್ರಗಳು ಇಲ್ಲಿ ಈಗ ಸಸ್ಟೈನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದರೂ ಒಂದು 200 ಸಿನಿಮಾಗಳು ಮಾಡೋ ಅಷ್ಟು ಕೆಲಸವನ್ನು ಎಲ್ಲ ನಿರ್ಮಾಪಕರು ನಿರ್ದೇಶಕರು ಕೊಟ್ಟಿದ್ದಾರೆ.
ಸೊ ಅವ್ನ ನೆನೆಸ್ಕೋಬೇಕು. ಸಿನಿಮಾದ ಬಗ್ಗೆ ತಿಳಿಸ್ಕೊಡ್ತಿದ್ರಿ ಮಾಹಿತಿನ, ಜೀವನದ ಬಗ್ಗೆ. ಪ್ರಾರಂಭದ ದಿನಗಳಲ್ಲಿ ನೀವು ಬೆಂಗಳೂರಿರಬಹುದು, ತಮಿಳ್ನಾಡು ಅಂದರೆ ಚೆನ್ನೈನಲ್ಲಿ ಕೋಕಿಲ ಮೋಹನ್ ಅವ್ರ ಜೊತೆ ರೂಮ್ ಶೇರ್ ಮಾಡಿಕೊಂಡು ತುಂಬ ಕಷ್ಟಪಟ್ಟಿದ್ದೀರಿ ಅಂತ ಒಂದು ವಿಷಯ ಕೇಳ್ಪಟ್ಟಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ. ನನಗೆ 77-78 ಬಾಲಚಂದ್ರ ಪರಿಚಯ ಆಯಿತು. ಬಾಲಚಂದ್ರ ಪರಿಚಯ ಆದ ತಕ್ಷಣ ಅವರು ತಪ್ಪಿದ ತಾಳ ಅಂತ ಒಂದು ಸಿನಿಮಾ ತೆಗಿತಾ ಇದ್ರು, ಅದಕ್ಕೆ ಹುಡುಕ್ತಾ ಇದ್ರು ಒಬ್ಬ. ಅದು ಆ್ಯಕ್ಚುಲಾಗಿ ಅದ್ರಲ್ಲಿ ರಜನಿಕಾಂತ್ ಹೀರೋ, ಸರಿತಾ ಹೀರೋಯಿನ್. ಅದಕ್ಕೆ ಅವ್ರಿಗೆ ಆಪೋಸಿಟ್ ಒಬ್ಬ ವಿಲನ್ ಬೇಕಾಗಿತ್ತು. ಆ ಪಾತ್ರ ಯಾವ್ದು ಮಾಡೋದು ಅಂತ ಆವಾಗ ನಾವು ಮೆಡ್ರಾಸಲ್ಲಿ ಒಂದು ನಾಟಕದ ನಮ್ಮ ತಂಡ ಹೋಗಿತ್ತು, ಹೈವದನ ಜೋಕುಮಾರ್ ಸ್ವಾಮಿ ಈ ನಾಟಕಗಳಲ್ಲಿ ಪ್ರದರ್ಶನ ಮಾಡಿದ್ವಿ ಚೆನ್ನೈನಲ್ಲಿ. ಇವಾಗ ಚೆನ್ನೈ, ಆವಾಗ ಮೆಡ್ರಾಸ್. ಆ ನಾಟಕ ನೋಡೋದಕ್ಕೆ ಬಾಲಚಂದರ್ ಬಂದಿದ್ದರು. ಬಾಲಚಂದರ್ ನನ್ನ ಪಾತ್ರ ನೋಡಿಬಿಟ್ಟು ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟು ಈ ಹುಡುಗನೇ ನಾವು ಕನ್ನಡಕ್ಕೆ ಹಾಕೋಣ ವಿಲನ್ಗೆ ಅಂತ ತೀರ್ಮಾನ ಮಾಡ್ಕೊಂಡು ಬಂದರು. ಅವರು ಬಂದ ನಂತರ ಅದು ಒಂದು 3-4 ದಿವಸ ವೆಯ್ಟ್ ಮಾಡಿದ್ವಿ, ಇನ್ನೇನು ಹುಡುಗ ಸಿಗಲ್ಲ ಅನ್ನೋ ಥರ ಇದ್ದಾಗ ಕೊನೆಗೆ ಅವ್ನು ಟ್ರೈ ಮಾಡೋಣ ಅಂತ ಹೇಳಿ ನಾವು ಆವಾಗ NMH ಥರ ಸೇರ್ತಾಯಿದ್ವಿ. NMH ಅಂದರೆ ನ್ಯೂ ಮಾಡರ್ನ್ ಹೋಟೆಲ್ ಅಂತ ವಿಶೇಷಪುರದಲ್ಲಿದೆ, ಅಲ್ಲಿ ಎಲ್ಲರೂ ಸೇರ್ತಾಯಿದ್ವಿ ಆ ಟೈಮಲ್ಲಿ. ಸೊ ಅದಾದಮೇಲೆ ನನಗೆ ತಮಿಳು ಪಿಕ್ಚರ್ ಸಿಕ್ತು, ಒಂದು 4-5 ಸಿನಿಮಾ ಮಾಡಿದೆ. ಆ ಸಂದರ್ಭದಲ್ಲಿ ಈ ಮಹೇಂದ್ರನ್ ಅಂತ ಒಬ್ಬರು ಪರಿಚಯ ಆಯಿತು, ಅವರು ಸಿನಿಮಾ ಮಾಡ್ತಾಯಿದ್ದೆ. ಅವರು ಕಮಲ್ ಹಾಸನ್ ಥರನೇ ಒಬ್ಬ ಆ್ಯಕ್ಟ್ರ್ ಇದ್ದಾನೆ ಕನ್ನಡದಲ್ಲಿ, ಕೋಕಿಲ ಅಂತ ಸಿನಿಮಾದಲ್ಲಿ ಮಾಡಿದ್ದಾರೆ, ಆ ಹುಡುಗ ನಿಮಗೆ ಪರಿಚಯ ಇದೆ ಅಂತಂದರು. ಆವಾಗ ನಾನು ಹೇಳಿದೆ, ಸರ್ ನಮ್ಮ ಟ್ರೂಪಲ್ಲೇ ಇದ್ದಾನೆ ಅವನು ಕೋಕಿಲ ಮೋಹನ್ ಅಂತ. ಆವಾಗ ಬರೀ ಮೋಹನು, ಆ ಕೋಕಿಲ ಸಿನಿಮಾ ಮಾಡಿದ್ಮೇಲೆ ಕೋಕಿಲ ಮೋಹನ್ ಆಗಿದ್ದು. ಸೊ ಅವರು ಬೇಕು ನೋಡಬೇಕು ನಮ್ಮ ಸಿನಿಮಾಗೆ ಅವ್ರನ್ನೇ ಹೀರೋ ಥರ ಮಾಡೋಣ ಅಂತಂದರು. ಬಂದೆ, 4-5 ದಿವಸ ಹುಡುಕದೆ, ಅವನು ಸಿಕ್ಕಲಿಲ್ಲ. ಕೊನೆಗೆ ಹೆಂಗೋ ಮಾಡಿ ಅವನ್ನ ಕರ್ಕೊಂಡು ಚೆನ್ನೈಗೆ ಹೋದೆ. ಚೆನ್ನೈಗೆ ಇಲ್ಲಿಂದ ಹೋಗ್ತಾ ಬಸ್ಸು ನಮಗೆ, ಆವಾಗ 35 ರೂಪಾಯಿ ಬಸ್ ಚಾರ್ಜ್, ನಮ್ಮ ಹತ್ರ 35 ರೂಪಾಯಿನೂ ಇರಲಿಲ್ಲ. ಹೆಂಗೋ ಮಾಡಿ ನಮ್ಮ ತಂದೆ ಶರ್ಮಾ ಟ್ರಾನ್ಸ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ರು, ಅವ್ರು ಹೇಳಿದ್ದಕ್ಕೆ 2 ಪಾಸ್ ಹಾಕ್ಕೊಟ್ರು, ಕಾಸು ಇರಲಿಲ್ವಲ್ಲ. ಸೊ ಏನು ಮಾಡ್ತೀವಿ, ಏನಕ್ಕೆ ಹೋಗ್ತಾಯಿದ್ದೀರಾ ಅಂತ ಹೇಳಿದ್ರು. ಈ ಥರ ಸಿನಿಮಾ ಟ್ರೈನ್, ಸರಿ ಹಿಂಗಿದ್ರೆ ಹೋಗ್ತಾಯಿದ್ದೆ, ತಗೊಳ್ಳಿ ಒಂದು 100 ರೂಪಾಯಿ ಅಂತ ಕೈಗೆ ಒಂದು 100 ರೂಪಾಯಿ ಕೊಟ್ಟು 2 ಟಿಕೆಟು ಕೊಟ್ಟು ಕಳಿಸಿದ್ರು. ಇಲ್ಲಿಂದ ಹೋದ್ವಿ, ಬೆಳಗ್ಗೆ ಇಳಿದ್ವಿ, ಪಾಮ್ಗುರ್ನಲ್ಲಿ ರೂಮ್ ಹಾಕಿದ್ರು ಆ ಪ್ರೊಡ್ಯೂಸರು. ಅವಾಗ ಯೂಶ್ವಲ್ಲಾಗಿ ನಾವು ಆ ರೂಮು ಕೂಡ 30 ರೂಪಾಯಿ ರೆಂಟಲ್ಲಿ, ಆ ರೂಮ್ ಹೋಗಿ ಇನ್ನು ಸೆಲೆಕ್ಟ್ ಆಗಿಲ್ವಲ್ಲ. ಸರಿ ಹೋದ್ವಿ, ಹೋದ ತಕ್ಷಣ ದೇವಿ ಥಿಯೇಟರ್ಸ್ ಅಂತ ಒಂದು ಇದೆ ಅಲ್ಲಿ ಚೆನ್ನೈನಲ್ಲಿ, ಆದರೆ ಅವರೇ ಪ್ರೊಡ್ಯೂಸರು, ನಂಜೆ ತೆಕ್ಕಿಳ್ಳಾದೆ ಅಂತ ತುಂಬ ಒಳ್ಳೆಯ ಸಿನಿಮಾ ಅದು, ಸುಹಾಸಿನಿ ಅದರಲ್ಲಿ ಮಾಡಿದ್ರು ಹೀರೋಯಿನ್ ಆಗಿ. ಆ ಸಿನಿಮಾಗೆ ಅಪ್ಪ ಸೆಲೆಕ್ಟ್ ಆಗ್ಬಿಟ್ಟ ಕೋಕಿಲ ಮೋಹನ್. ತಕ್ಷಣ ಇಡೀ ಸೀನೇ ಚೇಂಜ್. ಏನು 30 ರೂಪಾಯಿ ರೂಮ್ ಇದ್ದಿದ್ದನ್ನು ನಮ್ಮ ತೊಗೊಂಡು 250 ರೂಪಾಯಿ ಸೂಟ್ಗೆ ಹಾಕಿದ್ರು. ತಕ್ಷಣ ಇಬ್ಬರಿಗೆ ಫ್ಲೈಟ್ ಟಿಕೆಟ್ ಹಾಕಿದ್ರು. ಒಂದು ರಾತ್ರಿ ಕಳೆದಿದ್ದಕ್ಕೆ ಮಾರನೇ ದಿವಸ ನಮ್ಮ ಕಾರಲ್ಲಿ ಬಂದ್ವಿ, ನಮ್ಮನ್ನು ನಾವೇ ಮರ್ತುಬಿಟ್ವಿ. ಏನಯ್ಯ ಇದು ಸಿನಿಮಾ ಜಗತ್ತಂದರೆ, ನಿನ್ನೆವರೆಗೂ ನಮ್ಮ ಹತ್ರ ಏನೂ ಇಲ್ಲ, 100 ರೂಪಾಯಿನೂ ಇಲ್ಲ, ಸಾಲ ಮಾಡ್ಕೊಂಡು ಬಂದಿದ್ದೀವಿ ಬಸ್ಸಲ್ಲಿ ಬಂದು. ಸೆಲೆಕ್ಟ್ ಆದ ತಕ್ಷಣ ಹೀರೋ ಅಂದ ತಕ್ಷಣ 250 ರೂಪಾಯಿ ರೂಮು ಎಲ್ಲ ಏನು ಬೇಕಾದ್ರೂ ತಿನ್ನಿ ಅಂತಂದರು ಫಸ್ಟು ನಮ್ಮನ್ನು. ಅದುವರೆಗೂ ನಾವೆಲ್ಲ ಲೆಕ್ಕಾಚಾರದಲ್ಲಿ ತಿಂತಾಯಿದ್ವಿ. ಸೊ ಆಮೇಲೆ ಫ್ಲೈಟ್ ತಕ್ಷಣ ನಮಗೆ ರೋಮಾಂಚನ ಆಗೋಗ್ಬಿಡ್ತು. ಸೊ ಅದಾದ ಮೇಲೆ ಬೆಂಗಳೂರಿಗೆ ಬಂದಮೇಲೆ ಆಮೇಲೆ ನಾನೂ ಒಂದಷ್ಟು ತಮಿಳ್ ಪಿಕ್ಚರ್ ಮಾಡ್ತಾಯಿದ್ದೆ, ಕೋಕಿಲ ಮೋಹನು ತಮಿಳ್ ಪಿಕ್ಚರ್ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮೇನಾಯಿತು, ನಾವು ಒಂದೇ ರೂಮಲ್ಲಿ ಇರ್ತಾಯಿದ್ವಿ, ಒಂದು ರೂಮಲ್ಲಿ ಇರ್ತಾಯಿದ್ವಿ. ಓ ಯಾವುದೋ ಒಬ್ಬ ಪ್ರೊಡ್ಯೂಸರ್ ಅದಕ್ಕೆ ರೆಂಟ್ ಕಟ್ಟೋರು. ಸೊ ನಾನು ಕೆಲಸ ಇಲ್ಲದಾಗ ಅವ್ನ ರೂಮಲ್ಲಿ ಇರ್ತಿದ್ದೆ, ಅವ್ನಿಗೆ ಕೆಲಸ ಇಲ್ಲದಾಗ ನನ್ನ ರೂಮಲ್ಲಿ ಇರ್ತಿದ್ದ. ಸೊ ಅದು ಶೇರಿಂಗು. ಒಂದು ಊಟ ಬಂತು ಅಂದರೆ ಪೂರಿ ಅವನು ತಿಂದರೆ ಅನ್ನ ನಾನು ತಿಂತಾಯಿದ್ದೆ. ಯಾಕಂದರೆ ಒಂದೇ ಊಟ ಸಿಗ್ಬೇಕಲ್ಲ, 2 ಊಟ ಮಾಡಿದ್ರೆ ಕೇಳ್ಬಿಡ್ತಾರಲ್ಲ ಇನ್ನು ನಿನ್ನ ರೂಮಲ್ಲಿ ಇನ್ನು ಯಾರಿದ್ರು ಅಂತ. ಅದಕ್ಕೆ ಒಂದೇ ಊಟನ, ಒಂದು ಪೂರಿ ಅವ್ನು ತಿಂದರೆ ನಾನು ಅನ್ನ ತಿನ್ನೋದು, ಒಂದು ಸಲ ಪಲ್ಯ ಅವ್ನು ತಿಂದರೆ ಮಜ್ಜಿಗೆ ನಾನು ಕುಡಿಯೋದು, ಈ ಥರ ಶೇರ್ ಮಾಡ್ತಾಯಿದ್ವಿ. ಬಹುಶಃ ಇವತ್ತು ಕೂಡ ಅವನು ಸೂಪರ್ ಸ್ಟಾರ್ ಆಗಿ ಸಿಲ್ವರ್ ಜೂಬ್ಲಿ ಸ್ಟಾರ್ ಅಂತಲೇ ಹೆಸರು ತಗೊಂಡ. ಆದರೂ ಇವತ್ತಿಗೂ ನನ್ನ ಅವನ ಸಂಬಂಧ ಹಾಗೆ ಉಳ್ಕೊಂಡಿದೆ. ಇವತ್ತು ಬೆಂಗಳೂರಿಗೆ ಏನಾದರೂ ಬಂದೆ ಅದೇ ದಿನಗಳು ನೆನಪು ಹಾಕ್ಕೊಂಡು ಅದೇ ಥರ ರೂಮನ್ನು ಶೇರ್ ಮಾಡ್ತೀವಿ. ಅವತ್ತಿನ ದಿನಗಳು ಅಷ್ಟು ಇದಾಗಿದ್ದಾಗಲೂ ಸುಖದ ದಿನಗಳು ಬಂದಾಗ ಹಳೆಯದನ್ನು ಮರಿಬಾರ್ದು, ಡೌನ್ ಟು ಅರ್ಥ್ ಅಂತ ನಾವೇನಂತೀವಿ. ನಮಗೆ ಸಿನಿಮಾ ನೋಡೋರಿಗೆ ನಾವು ನಟರು, ನಮಗೆ ನಾವೇ ನಟರಲ್ಲ, ನಮಗೆ ನಾವೇ ಸೂಪರ್ ಸ್ಟಾರ್ ಅಂತ ಅನ್ಕೋಬಾರ್ದು. ಯಾವಾಗ ನಮ್ಮನ್ನು ನಾವೇ ಸೂಪರ್ ಸ್ಟಾರ್, ನಾವು ಎಲ್ಲೂ ಕಾಮನ್ ಆಗಿರೋಕ್ಕಾಗೋದಿಲ್ಲ. ಹಾಗಾಗಿ ನಾವು ನೋಡುವ ದೃಷ್ಟಿ ಕೋಕಿಲ ಮೋಹನ್ ಆಗಿರ್ಬೋದು, ನಾನು ಅದೇ ಮನಸ್ಥಿತಿಯಲ್ಲಿ ರೂಮ್ ಶೇರ್ ಮಾಡ್ತಾಯಿದ್ದೆ.
ಏನಂದ್ರೆ ಒಂದಿನದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಿದ್ರು. ಅದಕ್ಕೆ ಉದಾಹರಣೆ ನಿಮ್ಮನ್ನು ನೋಡಿ, ಇದು ನನ್ನದಿರ್ತಲ್ಲ, ಎಷ್ಟೋ ಜನ ಜೀವನದಲ್ಲಾಗಿದೆ, ಎಷ್ಟೋ ಜನದ ಜೀವನದಲ್ಲಾಗಿದೆ. ನಾನು ಕಣ್ಣಾರೆ ಸಾಕ್ಷಿಯಾಗಿರೋದು, ಅನೇಕ ನಟರುಗಳು ನಮ್ಮಲ್ಲಿ ಇದ್ದಾರೆ, ಅದಕ್ಕೆ ಇವತ್ತಿನ ಸೂಪರ್ ಸ್ಟಾರ್ ಆಗಿ ಯಶ್ ಇದ್ದಾರೆ ನಮ್ಮ ತಂಡದಲ್ಲಿ ಇದ್ರು ಅವರು. ಅದೇ ಥರ ಗಣೇಶ್ ಇವಾಗ ಏನು ಮುಂಗಾರು ಮಳೆ ಮಾಡಿದ್ದಾರೆ, ಟಿ ವಿ ಆ್ಯಂಕರ್ ಆಗಿದ್ದಾಗ ನೋಡಿದ್ದೆ ನಾನು, ಆಮೇಲೆ ಇವಾಗ ಸ್ಟಾರ್ ಆಗಿದ್ದಾರೆ. ಅಂದರೆ ಒಂದು ದಿನ ಕಳೆದುಬಿಟ್ರೆ ಒಂದು ಸಿನಿಮಾ ನಮಗಾದರೂ, ಅವ್ರ ಸಿನಿಮಾ ಬಂದ್ಮೇಲೆ ಸಕ್ಸಸ್ ಆಗಿದ್ದು, ನಮ್ಗೆ ಸಿನಿಮಾ ಸಿಕ್ಕಿಬಿಡ್ತಲ್ಲ ಅವತ್ತಿಂದಾನೇ ಚೇಂಜ್ ಆಗ್ಬಿಟ್ಟು. ಅದಾದ ನಂತರ ಹಂಗಾದ್ರೆ ನಿಮ್ಗೆ ಒಳ್ಳೆ ಒಳ್ಳೆ ಅಂದ್ರೆ ಅವಕಾಶ ಸಿಗ್ತಾ ಬಂತು, ಹುಡ್ಕೊಂಡ್ ಬಂತು, ಸೊ ಒಳ್ಳೆ ಒಳ್ಳೆ ಪಾತ್ರಗಳ ನಿಮ್ಮನ್ನು ಹುಡ್ಕೊಂಡ್ ಬಂತು, ಆ ದಿನಗಳು ಹೇಗಿತ್ತು ತಮ್ಗೆ? ತುಂಬಾ ಚೆನ್ನಾಗಿತ್ತು. ನಾ ಹೇಳಿದ್ನಲ್ಲ, ನಾವು ಯಾವ್ದನ್ನು ಹುಡ್ಕೊಂಡು ಹೋಗಿಲ್ಲ, ಎಲ್ಲವೂ ನಮ್ಮನ್ನೇ ಹುಡ್ಕೊಂಡ್ ಬಂತು. ಅಂದರೆ ಯಶಸ್ಸು ನಮ್ಮನ್ನೇ ಹುಡ್ಕೊಂಡ್ ಬಂತು, ಫೇಲ್ಯೂರು ನಮ್ಮನ್ನೇ ಹುಡ್ಕೊಂಡ್ ಬಂತು. ಯಾವಾಗ ಯಶಸ್ಸಿಗೆ ನಾವು ತುಂಬ ಹಿಗ್ಗುತ್ತೀವಿ ನಾವು ಹಂಗಂತ, ಅದೇ ಥರ ಫೇಲ್ಯೂರ್ ಆದಾಗಲೂ ನಾವು ಅಷ್ಟೇ ತಲೆ ಕೆಡಿಸ್ಕೋಬಾರ್ದು. ನೆನ್ನೆವರೆಗೂ ಚೆನ್ನಾಗಿತ್ತಲ್ಲ ಬಿಡು, ಇವತ್ತು ಬೇರೆ ಒಂದು ನಡೆಯುತ್ತೆ ಅಲ್ವಾ, ಅದು ತಾನೇ ಲೆಕ್ಕಾಚಾರ. ಪ್ರತಿ ಸಿನಿಮಾಗಳು 100 ಡೇಸ್ ಹೋಗುತ್ತೆ ಅಂತ ನಾವು ಅನ್ಕೋಬಾರ್ದು. ಯಾಕೆಂದರೆ ಜೀವನದಲ್ಲಿ ಒಂದು ದಿವಸ ಮಳೆಗಾಲ ಬರುತ್ತೆ, ಒಂದು ದಿವಸ ಬೇಸಿಗೆ ಬರುತ್ತೆ, ಚಳಿಗಾಲನೂ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಸಿನಿಮಾಗಳ ಬಗ್ಗೆ ಹೇಗಿತ್ತು, ಅದರ ಬಗ್ಗೆ ಯಾವ್ಯಾವ ಸಿನಿಮಾ ಮಾಡಿದ್ರಿ ಅಂತ ತಿಳಿಸ್ಕೊಡಿ. ತುಂಬ ಸಿನಿಮಾಗಳು ಮಾಡಿದ್ದೀನಿ ನಾನು. ತಮಿಳಲ್ಲಿ ನಾನು ಮಾಡಿದಂಥ 4-5 ಸಿನಿಮಾಗಳು ಸಿಲು ಜುಬ್ಲಿ ಹೋಯಿತು. ಅದರಲ್ಲಿ ಉದರಿ ಪೂಗಳು ಅಂದರೆ ಉದಿರದ ಹೂಗಳು ಅಂತ, ತುಂಬ ಒಳ್ಳೆ ಟೈಟ್ಲ್ ಅದು. ಆಮೇಲೆ ಕಾಳಿ ಅಂತ ಒಂದು ರಜನಿಕಾಂತ್ ಜೊತೆ ಇನ್ನೊಂದು ಪಿಕ್ಚರ್ ವಿಲನ್ ಮಾಡಿದೆ, ಅದು ಸಿಲ್ವರ್ ಜೂಬ್ಲಿ ಹೋಯಿತು. ಆಮೇಲೆ ತಪ್ಪಿದ ತಾಳ 100 ದಿವಸ ಹೋಯಿತು. ಆಮೇಲೆ ವಣ್ಣ ಕಣವುಗಳಂತ ಅಂದರೆ ಬಣ್ಣ ಬಣ್ಣದ ಕನಸು ಅಂತ, ಅದು ನಮ್ಮ ಕನ್ನಡದ ಸಿದ್ಧಲಿಂಗಯ್ಯವ್ರ ಮಗ ಮುರಳಿ ಅಂತ ತೀರ್ಕೊಂಬಿಟ್ರಲ್ಲ, ಅವ್ರು ಆ್ಯಕ್ಟ್ ಮಾಡಿದರು. ಅದು ಆ ಸಿನಿಮಾನೂ ಸಿಲ್ವರ್ ಜೂಬ್ಲಿ ಹೋಯಿತು. ಆದರೆ ಸುಮಾರು ದಿವಸ ನಾನು ತಮಿಳಲ್ಲಿ ಇರೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ನಾಟಕದ ಒಲವು ಬೆಂಗಳೂರಿನಲ್ಲಿ ಇತ್ತು. ಅದು ತಂಡವು ನಮ್ಮದು ಬೆನಕಾಂತ ತಂಡ ಇತ್ತು, ಅದರಿಂದ ಬಂದ್ಬಿಟ್ಟೆ. ಬಟ್ ಹೆಚ್ಚಿಗೆ ಕನ್ನಡದಲ್ಲಿ ಮಾಡಿದಾಗ ಒಂದು ಸ್ವಲ್ಪ ಸುಖ ಕಾಣ್ತಾ ಇತ್ತು, ಭಾಷೆ ನಮ್ಮದು ನಾಡು ನಮ್ಮದು ಅನ್ನೋ ಒಂದು ಪ್ರೀತಿ ಜಾಸ್ತಿ ಇತ್ತು. ಆಮೇಲೆ ತುಂಬ ಕಂಫರ್ಟಬಲ್ ಆಗಿರ್ತಿದೆ. ಮೊದಲು ಚೆನ್ನೈ ಸೆಕೆ ಬೇರೆ, ನಾವು ಸ್ವಲ್ಪ ಬೆಂಗಳೂರಲ್ಲಿ ಬೆಳೆದವರಲ್ವಾ, ಏರ್ ಕಂಡೀಷನ್ ಸಿಟಿನಲ್ಲಿ, ಹಾಗಾಗಿ ನನಗೆ ಭಾಷೆ ಮತ್ತು ನಮ್ಮ ಪ್ರಾದೇಶಿಕ ಒಂದು ಇದು ಕೂಡ ಖುಷಿ ಕೊಡ್ತು. ಅದು ಹಾಗಾಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕಾಯಿತು. ಚಂದನದ ಗೊಂಬೆ ಆಗಿರ್ಬೋದು, ಅಥವಾ ಕಲಿಯುಗ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಚಂದ್ರ ಚಕೋರಿ ಆಗಿರ್ಬೋದು, ತುಂಬ ಸಿನಿಮಾಗಳು ಬಂತು. ಬಂಗಾರದ ಜಿಂಕೆ, ಪ್ರಾಯ ಒಂದಾನೊಂದು ಕಾಲದಲ್ಲಿ, ಆಮೇಲೆ ಅನ್ವೇಷಣೆ. ಸರ್, ಇಷ್ಟೊಂದು ಒಳ್ಳೆ ಒಳ್ಳೆ ಪಾತ್ರಗಳು ನಿಮ್ಮನ್ನು ಹುಡ್ಕೊಂಡು ಬಂತು, ಜೊತೆಗೆ ನಿಮ್ಗೆ ತಮಿಳಲ್ಲಿರ್ಬೋದು ಅಥವಾ ಕನ್ನಡದಲ್ಲಿರ್ಬೋದು, ನಿರ್ದೇಶಕರು ಇಲ್ಲ ಈ ಪಾತ್ರಕ್ಕೆ ಇವರೇ ಬೇಕು ನನಗೆ, ನನಗೆ ಇವ್ರನ್ನ ಬಿಟ್ಟರೆ ಇನ್ಯಾರು ಬೇಡ ಅಂತ ಯಾರಾದರೂ ಹೇಳಿರುವಂಥದ್ದುಂಟ ನಿರ್ದೇಶಕರು? ಎಲ್ಲ ನಿರ್ದೇಶಕರುಗಳು ನಾನು ಬೇಕು ಅಂದ್ರೆ ಮಾತ್ರ ಅವ್ರು ಹಾಕೊಂಡಿದ್ದಾರೆ ಹೊರತು. ಆಮೇಲೆ ನಾನು ಯಾವುದೇ ಪಾತ್ರಗಳು ರಿಪೀಟ್ ಆಗ್ದಂಗೆ ನೋಡ್ಕೊಂಬಿಟ್ಟೆ. ಯಾಕೆಂದರೆ ನನ್ನ ಮುತ್ತೈದೆ ಭಾಗ್ಯ ಅಂತ ಒಂದು ಸಿನಿಮಾ ಮಾಡಿದಾಗ ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ್ದೆ. ಅದಾದಮೇಲೆ ಇನ್ನು ಸುಮಾರು ಬರೀ ಪೊಲೀಸ್ ಇನ್ಸ್ಪೆಕ್ಟರ್ದೇ ಬರ್ತಾಯಿತ್ತು. ನನಗೆ ಆವಾಗ ಅನಿಸ್ಬಿಡೋದು, ಇಫ್ತಿಕಾರ್ ಅಂತ ಒಬ್ಬ ಹಿಂದಿ ನಟ ಒಬ್ಬ ಇದ್ದ, ಇಫ್ತಿಕಾರ್ ಅಂದ್ಬಿಟ್ಟು ಅವ್ರ ಹೆಸರು. ಅವ್ರು ಯಾವುದೇ ಸಿನಿಮಾ ಒಂದೊಂದು ಕೋಲ್ ಇಟ್ಕೊಂಡು ಸುಮ್ಮನೆ ಅರಸ್ಕರ್ತಾ ಹ್ಞೂ ಅಂತಿದ್ದ. ಏನು ಯಾವ ಸಿನಿಮಾ ಬಂದರೂ ಬರೀ ಪೊಲೀಸ್ ಡ್ರೆಸ್ ಎಲ್ಲ ಇರ್ತಾರೆ ಅಂದ್ಬಿಟ್ಟು ನಾನಿಲ್ಲ ಹಂಗೆ ಆ ಥರ ಆಗೋಗ್ಬಿಡ್ತಿಂದ ಪೊಲೀಸ್ ಪಾತ್ರನ ನಿರಾಕರಿಸ್ಬಿಟ್ಟೆ. ಅಂದರೆ ಒಬ್ಬ ಆ್ಯಕ್ಟ್ರು ರಿಪೀಟ್ ಆಗಬಾರ್ದು ಅನ್ನೋದು. ಸೊ ಹಾಗಾಗಿ ನನಗೆ ಬಂದ ಪಾತ್ರಗಳಲ್ಲಿ ಅನೇಕ ಪಾತ್ರಗಳು ನಿರ್ದೇಶಕರು ಇಷ್ಟಪಟ್ಟು ಕೊಟ್ಟಂಥ ಪಾತ್ರಗಳೇ ಮಾಡಿದ್ದೀನಿ. ಇನ್ನಷ್ಟು ಮಾಹಿತಿ ತಿಳ್ಕೊತೀನಿ ಸರ್. ವೀಕ್ಷಕರೇ, ಮುನ್ನುಡಿ ಕಾರ್ಯಕ್ರಮ ಮುಂದುವರಿಯುತ್ತೆ, ಜೊತೆಗೆ ಸುಂದರ್ ರಾಜ್ ಅವರ ಬದುಕಿನ ಸಂಪೂರ್ಣವಾದಂತಹ ಜೀವನವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಮುನ್ನುಡಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಸರ್, ನೀವು ಸುಮಾರು 2 ತಲೆಮಾರಿನವ್ರ ಜೊತೆ ಕೆಲಸ ಮಾಡಿದ್ದೀರಾ, ಸೊ ಆ ಫೀಲಿಂಗ್ ಹೇಗಿದೆ ಸರ್? 2 ತಲೆಮಾರಿನವ್ರ ಜೊತೆ ಕೆಲಸ ಮಾಡೋದ್ರಿಂದ ವ್ಯತ್ಯಾಸ ಏನು ಅಂತ ಹೇಳ್ತೀರಾ? ಈ ಡೆಡಿಕೇಶನ್ ಮೇಡಮ್, ಡೆಡಿಕೇಶನ್. ಯಾವತ್ತು ನೋಡಿ, ಹಿರಿಯ ನಟರು ಅಂತ ಹೇಳ್ತೀವಿ, ಯಾರು ಹಿರಿಯ ನಟರು ಇದ್ದಿದ್ದೆ ನಮ್ಮ ಕಾಲದಲ್ಲಿ? ರಾಜ್ಕುಮಾರು, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ಇವ್ರುಗಳೆಲ್ಲ ನೋಡ್ತಾ ಇದ್ದಾಗ ಅವರುಗಳ ಅಭಿನಯ ನೋಡ್ತಾ ಬನ್ನಿ ನೀವು. ಇವತ್ತು ಕೂತ್ಕೊಂಡು ನೋಡಿದ್ರು, ಮೊದಲನೇದಾಗಿ ಭಾಷೆ ಉಚ್ಚಾರಣೆ, ಕನ್ನಡ ಮಾತಾಡುವ ರೀತಿ, ಸಂಭಾಷಣೆ ಆಗಿರ್ಬೋದು, ದೃಶ್ಯಗಳಾಗಿರ್ಬೋದು, ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ಅವ್ರು ಮಾಡಿದಂಥ ಸಿನಿಮಾ ಕತೆಗಳಾಗಿರ್ಬೋದು, ಪಕ್ವತೆ ಕಾಣ್ತಾ ಇದ್ವಿ, ಪರ್ಫೆಕ್ಟ್ ಆಗಿರೋದು. ಈಗ ನಾವು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಈಗಿನ ಜನ್ರೇಷನ್ ತುಂಬ ಬದಲಾಗಿದೆ, ಯಾಕೆಂದರೆ ಜೀವನ ಶೈಲಿನೂ ಬದಲಾವಣೆ ಆಗಿದೆ, ಅವರು ಆ್ಯಕ್ಟಿಂಗು ಅದೇ ಥರನೇ ಇದೆ. ಈಗ ನಾನು ಅದಕ್ಕೆ ಹೇಳಿದೆ, ಮೊದಲು ಬಿಲ್ ಬರೆಯೋರು, ಒಂದು ಅಂಗಡಿಗೆ ಹೋದರೆ ಬಿಲ್ ಬರೆಯೋರು ಚೆನ್ನಾಗಿ ಬಿಲ್ ಬರೆದು ಡೇಟ್ ಹಾಕಿ ಎಲ್ಲ ಹಾಕಿ ಬಿಲ್ ಹರ್ಕೊಡೋರು. ಆ ಬಿಲ್ಲನ್ನು ನೀವು ಸುಮಾರು ವರ್ಷ ಇಟ್ಕೋಬೋದು.
ಆದರೆ ಇವಾಗ ಹೋಗಿ ಕಂಪ್ಯೂಟ್ರಲ್ಲಿ ಹೊಡೆದ್ಬಿಟ್ಟು ಕೊಡ್ತಾರೆ ಒಂದು ಬಿಲ್ಲು, ನೀವು ಮನೆ ತೊಗೊಂಡಾಗ ಒಂದು 4 hours ಒಳಗೆ ಅದೆಲ್ಲ ಅಳಿಸೋಗ್ಬಿಡುತ್ತೆ, ಕಾಣಿಸೋದೇ ಇಲ್ಲ. ಅಂದರೆ ವ್ಯವಹಾರ ಅಷ್ಟಕ್ಕೆ ಮಾತ್ರ ಇರುತ್ತೆ. ಸೊ ನಮ್ಮ ಕಾಲದಲ್ಲಿ ಆ ಥರ ಇರಲಿಲ್ಲ. ಅಂದರೆ ನಾನು ಐ ವಾಸ್ ವೆರಿ ವೆರಿ ಲಕ್ಕಿ, ಯಾಕೆಂದರೆ ರಾಜ್ಕುಮಾರ್ ಅಂತ ಮೇರು ನಟರುಗಳ ಜೊತೆ ಕೆಲಸ ಮಾಡೋದಾಗಲಿ, ಅಥವಾ ಬಾಲಣ್ಣ ಅಂತ ಒಬ್ಬ ಕಿವಿನೇ ಕೇಳಿಸ್ದೇ ಇರೋವಂಥ ನಟ, ಅವ್ರಿಗೆ ಕಿವಿ ಕೇಳಿಸ್ದೇ ಇದ್ದರೆ ಕೂಡ ಬೇರೆಯವರ ಸಂಭಾಷಣೆ ಲಿಪ್ ರೀಡಿಂಗ್ ಮಾಡೋರು, ಕಾನ್ಸಂಟ್ರೇಟ್ ಮಾಡೋರು. 85 ವಯಸ್ಸು 80ನೇ ವಯಸ್ಸಲ್ಲಿ ಅವ್ರು ಪಾತ್ರ ಮಾಡಿದ್ದಾರೆ. ಜೀವೆ ಇಯರು ಹಠಯೋಗಿ ಅಂತ ಹೇಳ್ಬೋದು. ಅವರು ಎಲ್ಲ ಚದುರಂಗ ಅಂತ ಮಾಡಿ ಒಂದು ಸಿನಿಮಾ ಸೋತಿದ್ರು ಕೂಡ ಮತ್ತೆ ಒಂಥರ ಫಿನಿಕ್ಸ್ ಬರ್ಡ್ ಥರ ಇದು ಬಂದರು. ವಂಶವೃಕ್ಷ ಅಂತ ಒಂದು ಸಿನಿಮಾ ಮಾಡಿದ್ರು, ಹಂಸಗೀತೆ ಅಂತ ಒಂದು ಸಿನಿಮಾ ಮಾಡಿದ್ರು, ಆಮೇಲೆ ಮಧ್ವಾಚಾರ್ಯ ಅಂತ ಸಿನಿಮಾ ಮಾಡಿದ್ರು, ಶಂಕರಾಚಾರ್ಯ ಅಂತ ಸಿನಿಮಾ ಮಾಡಿದ್ರು. ಹೇಗೆ ಮಾಡೋಕ್ಕೆ ಸಾಧ್ಯ ಇತ್ತು? ಒಳಗಡೆ ಛಲ ಇತ್ತು. ಅದೇ ಥರ ಕಾಮಿಡಿ ನೋಡ್ತಾ ಇದ್ದೆ ನಾನು, ನರಸಿಂಹರಾಜ ಕಾಮಿಡಿ. ಅವ್ರಿಗೆ ಅಲ್ಲೇ ಚೆನ್ನಾಗಿರಲಿಲ್ಲ, ಏನೇನೋ ಥರ ಇತ್ತು. ಆದರೆ ಜನಗಳಿಗೆ ನರಸಿಂಹರಾಜ ಅಂದರೆ ಆ ಕಾಲದಲ್ಲಿ ಅಷ್ಟು ಜನ ಅವ್ರನ್ನ ಇದು ಮಾಡ್ತಾಯಿದ್ರು. ಯಾಕೆಂದರೆ ಒಂದೊಂದ್ಸಲಿ ಅವರು ಹೀರೋನೇ ಓವರ್ಟೇಕ್ ಮಾಡಿರೋದಿದೆ. ಮೊದಲು ನರಸಿಂಹರಾಜದ್ದು ಡೇಟ್ ತೊಗೊಂಬಿಟ್ಟು ಆಮೇಲೆ ಹೀರೋಗಳನ್ನ ಬುಕ್ ಮಾಡ್ತಾ ಇದ್ದಿದ್ದು. ಅದೇ ಥರ ನಟಿಯರಲ್ಲಿ ನೋಡ್ಬೋದು ನೀವು, ಅದು ಜಯಂತಿಯವರಾಗಿರ್ಬೋದು, ಭಾರತಿಯವರಾಗಿರ್ಬೋದು, ಆರತಿಯವರಾಗಿರ್ಬೋದು. ಇಲ್ಲಿ ನೋಡಿ ಒಂದು ಬ್ರ್ಯಾಂಡ್ ಹೆಂಗಿರೋದು ನೋಡಿ, ಬ್ರ್ಯಾಂಡ್ ನೇಮು ಎಲ್ಲ ಕನ್ನಡದ ನಟ ನಟಿಯರು ಅಂತ ಹೇಳ್ಬೋದು. ಈಗ ಬರ್ತಾನೆ ಹೋಗ್ತಾರೆ ನಾನು, ಅಂದರೆ ಅವ್ರನ್ನ ಅವಹೇಳನ ಮಾಡ್ತೀನಿ ಅಂತಲ್ಲ, ಅವ್ರಿಗೆ ಸಾಕಷ್ಟು ಅಷ್ಟು ಟ್ರೈನಿಂಗ್ ಇಲ್ಲ. ನಾನು ಅದನ್ನೇ ಯಾವಾಗಲೂ ಹೇಳ್ತಿರ್ತೀನಿ, ಯಾವುದೇ ಒಂದನ್ನು ಬಹಳ ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕು. ಏನೋ ಬಂತು ಹೋಯಿತು ಅಂತಂದಿಲ್ಲ. ಭಾಷೆ, ಕನ್ನಡ ಭಾಷೆನ ಪ್ರೊನೌನ್ಸಿಯೇಷನ್ ಇದೆಯಲ್ಲ, ಅದನ್ನು ಅಚ್ಚುಕಟ್ಟಾಗಿ ಮಾತಾಡ್ದೆ ಕೇಳೋಕ್ಕೆ ಅಪಭ್ರಂಶಕ್ಕೆ ಇಷ್ಟನೇ ಆಗಲ್ಲ ನನಗೆ. ಏನು ಅವರೆಲ್ಲ ಹಿಂಗೆ ಅರ್ಧ ಮುಕ್ಕಲೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ಇವಾಗ ನೀವು ಡೈಲಾಗಲ್ಲ, ಓ ಐ ಆಮ್ ವೆರಿ ಸಾರಿ ಎಷ್ಟೇ ಅವ್ರಗಳನ್ನ ಮಾತಾಡೋ ನೋಡ್ತಾ ಇದ್ದಾಗ ಏನು ಮಾತಾಡ್ತಾ ಇದ್ದಾರೆ ಇವರು, ನಾವು ಕನ್ನಡ ಚಾನಲ್ ಕೂತಿದ್ದೀವ ಇಂಗ್ಲೀಷ್ ಚಾನಲ್ ಕೂತಿದ್ದೀವ ಗೊತ್ತಾಗಲ್ಲ. ಸೊ ಹಾಗಾಗಿ ಅವತ್ತಿನ ನಟರು ನಾವು ತುಂಬ ಲಕ್ಕಿ. ಎಸ್ಪೆಷಲಿ ಸಾಹಿತ್ಯನೂ ಹಂಗೆ ಇರ್ತಾಯಿತ್ತು. ಪುಟ್ಟಣ್ಣ ಕಣಗಳಂತ ನಿರ್ದೇಶಕರಿದ್ದರು, ಸಿದ್ಲಿಂಗಯ್ಯ ಅಂತ ನಿರ್ದೇಶಕರಿದ್ದರು, ಕೆ ಎಸ್ ಎಲ್ ಸ್ವಾಮಿ ಅಂತ ನಿರ್ದೇಶಕರು, ಬಿ ಆರ್ ಪಂತ್ಲು ಮೊನ್ನೆ ಸ್ಕೂಲ್ ಮಾಸ್ಟರ್ ನೋಡ್ಬಿಟ್ಟು ಏನಯ್ಯ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಕಾಲಘಟ್ಟದಲ್ಲಿ 80-90ರವರೆಗೂ ಒಂದು ತೂಗಿಸ್ಕೊಂಬಂತು. 2000 ಮೇಲೆ ಸ್ವಲ್ಪ ಏರೋಪೇರ್ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಯಥಾ ರಾಜ ತಥಾ ಪ್ರಜಾ. ನನ್ನ ಯಾರು ಹೇಳಿದ್ರು, ಏನು ಸರ್ ನಿಮ್ಮ ಸಿನಿಮಾ ನೋಡಿ ನಮ್ಮ ಜನರೆಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ ಅಂತಂದರು. ಇಲ್ಲಪ್ಪ ಸಮಾಜ ಕೆಟ್ಟೋಗಿದೆ ಅಂತ ಅಂಥ ಸಿನಿಮಾಗಳು ತೊಗೊಂಡು ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಅಷ್ಟೇ ಅಲ್ವಾ. ಏನು ನಡೆಯುತ್ತೆ ಹೊರಗಡೆ ಅದನ್ನೇ ತೋರಿಸ್ತೀವಿ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಏನು ತೋರಿಸಿ ಅದನ್ನು ನೋಡ್ಕೊಂಡು ಜೀವನ ಮಾಡ್ಕೊಂಡಿದ್ದಾರೆ ಸರ್. ಹೌದು, ಹಾಗಾದರೆ ಇಷ್ಟೊಂದು ವ್ಯತ್ಯಾಸಗಳನ್ನ ನೋಡಿದಿರಿ, ಇಷ್ಟೆಲ್ಲ ಕಷ್ಟ ಸುಖ ಇದೆ ಅಂತಲೂ ಹೇಳ್ತಿದ್ದೀರಿ. ಸೊ ನೀವು ನಟರಾಗಿ ನಿಮ್ಮ ಜೀವನದಲ್ಲಿ ಅಂದರೆ ಎಷ್ಟು ತೃಪ್ತಿ ಸಿಕ್ಕಿದೆ? ನಟರಾಗಿ ನಾನು ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ತೃಪ್ತಿ ಸಿಕ್ಕಿದೆಯಾ? ಖಂಡಿತ ಸಿಕ್ಕಿದೆ ಮೇಡಮ್. ಯಾಕೆ ಸಿಕ್ಕಿದೆ ಅಂತಂದರೆ, ಇವತ್ತು ನಮ್ಮನ್ನು ಏನು ಹೊರಗಡೆ ಬಂದಾಗ ಎಷ್ಟೋ ಜನ ನನಗಿನ್ನ ವಯಸ್ಸಾದವರು, ಮೊನ್ನೆ ನಾನು ಜಯನಗರದಲ್ಲಿ ಒಂಥರ ಏನೋ ಪರ್ಚೇಸ್ ಹೋಗಿದ್ದೆ, ಒಂದು ವಯಸ್ಸಾದ ನೋಡು ಕಣ್ಣಲ್ಲಿ ಅಳಕ್ಕೆ ಶುರು ಮಾಡಿಬಿಟ್ರು ಅವರು. ನಾನು ಏನಕ್ಕೆ ಇವ್ರು ಅಳ್ತಾ ಇದ್ದಾರೆ ಅಂತ ನೋಡಿದಾಗ, ಎಂಥ ನಟರು ನೀವು, ನಿಮ್ಮಂಥ ನಟರು ವಿರಳ, ಈಗಂತೂ ನೋಡೋಕ್ಕೆ ಆಗಲ್ಲಪ್ಪ ನೀವುಗಳು ಆವತ್ತಿನ ಸಿನಿಮಾಗಳೆಲ್ಲ. ಎಂತೆಂಥ ಸಿನಿಮಾಗಳು ಮಾಡಿದ್ರಿ ನಾವು. ಒಂದೊಂದ್ಸಲಿ ನಾವು ನಮ್ಮ ಮನಸ್ಸಲ್ಲಿ ಏನೇನೋ ದುಃಖಗಳಿರುತ್ತೆ, ಆ ದುಃಖ ಮರಿಬೇಕಾದ್ರೆ ನಿಮ್ಮ ಸಿನಿಮಾಗಳು ಸೀನ್ಗಳು ಬರ್ತಲ್ಲ ಅದು ನೋಡಿ ಆನಂದ ಪಡ್ತೀವಿ ಅಂತಂದರು. ಸೊ ಎಷ್ಟು ಮಟ್ಟಿಗೆ ಅದು ಇದು ಸತ್ಯ ಅಂತಂದರೆ, ಹಳ್ಳಿ ಕಡೆ ಹೋದರೆ ಅಷ್ಟೇ. ನೀವೆಲ್ಲ ಬಿಡಿ, ನಮ್ಮ ಕಾಲದ ನಟರುಗಳು ನೀವು ಏನು, ಇವತ್ತಿನ ನಟರುಗಳಿಗೆ ಏನಿಲ್ಲ ಬಿಡಿ ನೀವೆಂತಾರೆ ಅಂದರೆ, ಅದೇ ನಮಗೆ ತೃಪ್ತಿ ಕೊಡೋದು. ನಾವು ಏನೋ ಮಾಡಿರೋ ಕೆಲಸನ ಅವರು ನೋಡಿ ಆನಂದ ಪಡ್ತಾರಲ್ಲ, ಅದರಷ್ಟು ತೃಪ್ತಿ ಇನ್ಯಾವುದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಎಸ್, ಹೀರೋ ಆಗಿ ಪ್ರಾರಂಭ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೈ ತಪ್ಪಿ ಹೋಗಿರೋಂಥ ಘಟನೆಗಳೇನಾದರೂ ಬೇಕಾದಷ್ಟಿದೆ. ನಾನು ಸಿದ್ಲಿಂಗಯ್ಯರದ್ದು ಒಂದು ಸಿನಿಮಾ ಪರಾಜಿತ ಅಂತ ಒಂದು ಸಿನಿಮಾ, ಅದರಲ್ಲಿ ನಾನು ಅಂದರೆ ಆ್ಯಂಟಿ ಹೀರೋ ಅಂತ, ಪೂರ್ತಿ ವಿಲ್ಲನ್ ಅಲ್ಲ ಅದು, ಆ್ಯಂಟಿ ಹೀರೋ. ಅವಾಗ ಈ ಶತ್ರುಘ್ನ ಸಿನ್ಹಾ ಬಂದ್ರಲ್ಲ, ಆ ಕಡೆ ಇಬ್ಬರು ಹೀರೋಗಳಿರ್ತಾರೆ, ಒಬ್ಬ ಸ್ವಲ್ಪ ಶೇಡ್ ಇರೋವಂಥ ಹೀರೋ, ಅವ್ನಿಗೆ ಹೀರೋಯಿನ್ ಸಿಗದೇ ಇರ್ಬೋದು, ಬಟ್ ಹೀರೋಯಿನ್ ಕೂಡ ಇಷ್ಟಪಡೋವಂಥ ವಿಲ್ಲನ್ಗಳೇ ಆಗಿರ್ತಾರೆ. ಇದು ಫುಲ್ ಫ್ಲೆಜ್ಡ್ ವಿಲ್ಲನ್ಗಳಲ್ಲ ಅಂತ ಮಾಡೋವಂಥವ್ರಲ್ಲ. ಏನಪ್ಪ ಅಂದರೆ ಸ್ವಲ್ಪ ಹೀರೋಗಿಂತ ಬಣ್ಣದಲ್ಲಿ ಸ್ವಲ್ಪ ಕಪ್ಪು ಇರ್ಬೋದು ಅಷ್ಟೇ. ಇವರು ಬಿಳಿ ಹೀರೋ ಆಗಿರ್ಬೋದು, ಅವ್ರು ಕರಿ ಹೀರೋ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ರಜನಿಕಾಂತ್ ಅಥವಾ ನಮ್ಮ ಅಂಬರೀಷೇ ತಗೊಳ್ಳಿ, ಅವರೆಲ್ಲ ಬೆಳ್ಳಿಗಿರೋ ಹೀರೋಗಳೆಲ್ಲ, ಕಪ್ಪಿಗಿರೋ ಹೀರೋಗಳೇ. ಬಟ್ ಆದರೆ ಬದಲಾವಣೆ ಆದ ತಕ್ಷಣ ಸಿಕ್ಕಂಥ ಪಾತ್ರಗಳ ಹತ್ರ ಇತ್ತು. ಬಹುಶಃ ನಮಗೆ ಸ್ಫೂರ್ತಿ ಶತ್ರುಘ್ನ ಸಿನ್ಹಾ. ಸೊ ಆ ಪರಾಜಿತ ಅನ್ನೋ ಪಿಕ್ಚರ್ ನನಗೆ ಸಿಕ್ತು. ಆವಾಗ ಅದು ನನ್ನ ಕೈ ತಪ್ಪಿಟ್ಟಿತ್ತು. ಆವಾಗ ಯಾವುದೋ ಇನ್ನೊಂದು ಸಿನಿಮಾ ಮಾಡಬೇಕಾಯಿತು, ಡೇಟ್ ಅಡ್ಜಸ್ಟ್ ಆಗಲಿಲ್ಲ, ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂತ ಒಬ್ಬ ಸಿದ್ಲಿಂಗನ್ ಡೈರೆಕ್ಟ್ರಲ್ಲಿ ನಾನು ಮಾಡಲಿಲ್ಲ ಅಂತ ಹೊರಗಿದೆ. ಪುಟ್ಟಣ್ಣನ ಸಿನಿಮಾ ಒಂದು ಕೈ ತಪ್ಪೋಗ್ಬೋದು, ಮಣ್ಣು ವಾಸನೆ ಅಂತ. ಅಂದರೆ ಮಣ್ಣು ವಾಸನೆ ಅಂತಂದರೆ
ಈ ಮಣ್ಣಿನ ಇದು ವಾಸನೆ ಅಂತ, ಮಳೆ ಬಂದಾಗ ಒಂಥರ ಆ ಥರ ಮಣ್ಣು ವಾಸನೆ ಅಂತ ಅದರಲ್ಲಿ ನಾನೇ ಇದು. ಆವಾಗ ಏನಾಗಿತ್ತು, ಈ ನಾಟಕ ಅಂತ ಬೆಂಗಳೂರಿಗೆ ಬಂದುಬಿಡ್ತಾ ಇದ್ದೆ. ಅವರು ಒಂದಷ್ಟು 10 ದಿವಸ ನೋಡಿದ್ರೆ ನಮಗೆ ಫೋನ್ ಇಲ್ಲ, ಆವಾಗ ಇವತ್ತಿನ ಥರ ಮೊಬೈಲ್ ಆಗಲಿ ಇದೆಲ್ಲ ಇರಲಿಲ್ಲ. ಏನೋ ಆ ಹುಡುಗ ಇದನ್ನಲ್ಲಪ್ಪ, ಇಲ್ಲ ಅವ್ನು ಇಲ್ಲ, ಅವ್ರು ಸಿನಿಮಾ ಮಾಡಬೇಕಾಗಿತ್ತು, ಎಲ್ಲೋ ಮೋಟದ ಬಿಡು ಇನ್ನೂ ಬೇರೆ ಯಾರನ್ನ ಹಾಕೋಣ ಅಂತ ಹೇಳಿ ಬೇರೆ ಒಬ್ಬನ ಪಾಂಡ್ಯನ್ ಅಂತ ಒಬ್ಬನ ಹಾಕೊಂಬಿಟ್ರು. ಅದರಲ್ಲಿ ಇವತ್ತು ರೇವತಿ ಅಂತ ತುಂಬ ಫೇಮಸ್ ಆರ್ಟಿಸ್ಟ್, ಅವಳೇ ಹೀರೋಯಿನ್ ಅದು. ನಾನು ಆಮೇಲೆ ಚೆನ್ನೈಗೆ ಹೋದೆ, ಅವ್ರು ಕೇಳಿದ್ರು ಎಲ್ಲಿದ್ದೆಪ್ಪ ನೀನು ಅಂತ, ಈ ಥರ ಬೆಂಗಳೂರು ಹೋಗಿದ್ದೆ, ಹೇಳ್ಬಿಟ್ಟು ಹೋಗ್ಬಾರ್ದ ನಾನು ಬೇರೆ ಹಾಕೊಂಡು ತೆಗೆದುಬಿಟ್ಟೆಪ್ಪ ಸಿನಿಮಾ ಅಂದ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ಸಿ ಯು ಕೆನಾಟ್ ಮೇಕ್ ಕೇಕ್ ಆ್ಯಂಡ್ ಈಟ್ ಇಟ್ ಟು ಅಂತ, ಎರಡೂ ನಾವೇ ಮಾಡೋಕ್ಕಾಗಲ್ಲ. ಕೆಲವು ಲಭ್ಯ, ಏನು ನಮ್ಮ ಪಾಲಿಗೆ ಬರುತ್ತೆ ಅದೇ ಪಂಚಾಮೃತ. ಹಾಗಾದರೆ ಸರ್, ಅಂದರೆ ನಾವು ಪರಿಶ್ರಮದ ಜೊತೆಗೆ ಅದೃಷ್ಟನೂ ಮುಖ್ಯ ಅಂತೀರಾ? ತುಂಬ, ಯಾಕೆಂದರೆ ಅದೃಷ್ಟ ಅದ್ರ ಇಷ್ಟ, ಅದೃಷ್ಟ ಬಂದು ಅದ್ರ ಇಷ್ಟ ಆಗುತ್ತೆ ಅದು. ಸೊ ಎಲ್ಲರ ಜೀವನದಲ್ಲೂ ಆಗಿರ್ಬೋದು, ನನ್ನ ಒಬ್ಬನ ಜೀವನದಲ್ಲಿ ಅಂತಲ್ಲ. ಆ ಥರ ನೋಡೋಕೆ ಬಂದರೆ ದಿವಾರ್ ಬಂದು ಅಮಿತಾಬ್ ಬಚ್ಚನ್ಗೆ ಬಂದಿದ್ದು, ಆ ಪಾತ್ರ ಮೊದಲಿದ್ದಿದ್ದು ಹಿಂದಿ ನಟ ರಾಜ್ಕುಮಾರ್ಗೆ, ಅದಾದಮೇಲೆ ಶತ್ರುಘ್ನ ಸಿನ್ಹಾಗೆ ಬಂತು. ಅವ್ರು ಆದಮೇಲೆ ಅವ್ರು ಮಾಡಲ್ಲ ಇವ್ರು ಮಾಡಲ್ಲ, ಕೊನೆಗೆ ಅದು ಅಮಿತಾಬ್ ಬಚ್ಚನ್ ಸಿಕ್ತು. ಅಮಿತಾಬ್ ಬಚ್ಚನ್ಗೆ ಯಾವಾಗ ದಿವಾರ್ ಸಿಕ್ತು, ಅದ್ರಲ್ಲಿ ಹೇಳ್ತೇನಲ್ಲ ನಿನ್ನ ಹತ್ರ ಕ್ಯಾ ಹೇ ಮೇರ ಪಾಸ್ ಮಾ ಹೇ ಅಂತಾನಲ್ಲ, ಅದೇ ದೊಡ್ಡದಾಗುತ್ತೆ. ಸೊ ಆ ಒಂದು ಡೈಲಾಗು ಅವನ್ನೆಲ್ಲ ತೊಗೊಂಡೋಗ. ನಿಮ್ಮ ನಟನೆಗೆ ಪ್ರಶಸ್ತಿ ತಂದುಕೊಟ್ಟ ಪಾತ್ರ ಯಾವುದು? ತಬ್ಬಲಿ ನೀನಾದೆ ಮಗನೆ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಗಿರೀಶ್ ಕಾರ್ನಾಡ್ ಮತ್ತು ಕಾರಂತ್ ನಿರ್ದೇಶನದಲ್ಲಿ. ಅದಕ್ಕೆ ನನಗೆ ಪೋಷಕ ಪಾತ್ರ ಅವಾರ್ಡ್ ಸಿಕ್ತು. ಬಟ್ ಒಂದು ದುರಂತ ಅಂತ ಹೇಳ್ಬೋದು, ಇಲ್ಲಿವರೆಗೂ ನನಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿಲ್ಲ. ಇಲ್ಲಿವರೆಗೂ ಒಂದು ಪಿಕ್ಚರ್ಗೂ ನನ್ನ ವೈಯಕ್ತಿಕಕ್ಕೆ ಸಿಕ್ಕಿಲ್ಲ. ನನಗೂ ಗೊತ್ತಿಲ್ಲ ಯಾಕೆ ಸಿಕ್ಕಿಲ್ಲ ಅಂತ ಗೊತ್ತಿಲ್ಲ. ಬಟ್ ನೋಡಿದವರೆಲ್ಲ ಎಲ್ಲರೂ ನಿಮಗೆ ಪ್ರಶಸ್ತಿ ಬಂದಿರ್ಬೋದು ಅಂತ ಹೇಳಿದ್ದಾರೆ. ಸೊ ನಾನು ಏನೋ ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ, ಯಾಕೆಂದರೆ ಪ್ರಶಸ್ತಿಗಿಂತ ಜನರ ಒಂದು ಪ್ರಶಸ್ತಿ ಇದೆಯಲ್ಲ ಅದೇ ನಮಗೆ ಶಾಶ್ವತ ಅಂತ. ಇನ್ನೊಂದು ಕೊಡೋ ಪ್ರಶಸ್ತಿ ಮನೇಲಿ ತೊಗೊಂಡಿಡಬೇಕು, ಇದು ಮನಸ್ಸಿನಲ್ಲೇ ಇಟ್ಟಿದೆಯಲ್ಲ. ಸಿಕ್ಕಿಲ್ಲ ಅನ್ನೋದು ಏನೋ ಒಂದು ಪಶ್ಚಾತ್ತಾಪ ಏನಾದರೂ ಇದೆಯಾ? ಪಶ್ಚಾತ್ತಾಪ ಅಂತ ಹೇಳೋಕ್ಕಾಗಲ್ಲ, ಒಂಥರ ಏನೋ ಎಲ್ಲನೂ ಇವತ್ತು ಲಾಬಿಯಿಂಗ್ ಅಂತ ಏನು ಕರೀತೀರಾ, ಲಾಬಿಯಿಂಗಲ್ಲಿ ನಡೆದೋಗುತ್ತೆ. ಸೊ ನಾವು ಒಂದು ಲಾಬಿಗಳಿಗೆ ಸೋತಿರ್ಬೋದು ಅಂತ. ಸೊ ನಟರಾಗಿಯೂ ಒಂದು ಒಳ್ಳೆ ಹೆಸರು ಮಾಡಿದ್ವಿ, ಜೊತೆಗೆ ನಿರ್ಮಾಪಕರಾಗಿಯೂ ನಿಮ್ಮನ್ನು ತೊಡಗಿಸ್ಕೊಂಡ್ರಿ, ಈ ಅನುಭವ ಹೇಗಿತ್ತು? ಅಲ್ಲ, ನಂಗೆ ಮೊದಲಿಂದಲೂ ಒಂದು ಸಿನಿಮಾ ನಿರ್ಮಾಪಕನಾಗಬೇಕು ಅಂತ ಆಸೆ ಇತ್ತು. ಕಾರಣ ಏನು ಅಂತಂದರೆ, ಬೇರೆಯವರು ಮಾಡಿದ ಸಿನಿಮಾಗಳಲ್ಲೇ ಪಾತ್ರ ಮಾಡ್ತಾ ಇದ್ದೀವಿ, ಬೇರೆಯವರೆಲ್ಲ ಎಷ್ಟು ಕಷ್ಟಪಡ್ತಾರೆ. ಒಂದು ನಿರ್ಮಾಪಕನಾಗಬೇಕಾದ್ರೆ ಆ ನಿರ್ಮಾಣ ಮಾಡುವಂಥ ಕೆಪಾಸಿಟಿ ಹೇಗಿರುತ್ತೆ ಇದೆಲ್ಲ ನೋಡ್ತಾನೆ ಇದ್ದೆ. ಕೊನೆಗೆ ನಮಗೆ ಒಂದು ಅವಕಾಶ ಸಿಕ್ತು, ಅದು ಬರಗೂರು ರಾಮಚಂದ್ರಪ್ಪ ಅವರು ಆವಾಗ ಸಿನಿಮಾಗಳು ಮಾಡೋರು, ನೀವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತ ಕೇಳಿದಾಗ, ಆವಾಗ ಕರೆಕ್ಟಾಗಿ 2005 ಮ್ಯಾಕ್ಸಿಮ್ ಗಾರ್ಕಿ ಅಂತ ರೈಟರ್, ರಷ್ಯನ್ ನಾವೆಲಿಸ್ಟ್, ಮದರ್ ಕರೇಜ್ ಅಂತ, ಅದು ತಾಯಿ ಅಂತ ಆ ಸಿನಿಮಾ ಮಾಡಿದ್ವಿ. ನನಗೆ ನೋಡಿ, ತಾಯಿ ಅನ್ನೋ 2 ಅಕ್ಷರನೇ ತುಂಬ ಹಿತವಾದ ಒಂದು ಭಾವನೆ, ನನಗೆ ತಾಯಿ ಅನ್ನೋ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನನ್ನ ಮಗಳ ಹೆಸರಿನಲ್ಲಿ ಮೇಘನಾ ಕ್ರಿಯೇಷನ್ಸ್ ಅಂತ ಹೇಳಿ, ಆವಾಗ ಯಾರನ್ನ ತಾಯಿ ಪಾತ್ರ ಹಾಕೋದು, ನಾನು ಆವಾಗ ಅದನ್ನು ಜಯಶ್ರೀ ಮಾಡಿದ್ದು, ಬಿ ಜಯಶ್ರೀ. ಆವಾಗ ಅಷ್ಟೊತ್ತಿಗೆ ಬಿ ಜಯಶ್ರೀ ಅವರು ಬೇರೆ ಎಲ್ಲೋ ಇದ್ದರು, ಸರಿ ನಿನ್ನೇ ನಿಮ್ಮ ಮಿಸ್ಸಸ್ನೇ ಮಾಡಿಸ್ಬಿಡಿ, ಪ್ರಮೀಳಾ ಅವರು ಅವರು ಬರಗೂ ರಾಮಚಂದ್ರಪ್ಪ ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಸೊ ಅವ್ರನ್ನೇ ಮಾಡಿ ಅಂತೇಳಿ ಅವ್ರಿಗೆ ತಾಯಿ ಪಾತ್ರ ಕೊಟ್ಟು ನಾನು ವಿಲನ್ ಪಾತ್ರ ಮಾಡಿದ್ದೇನೆ ಅದರಲ್ಲಿ. ಪೊಲೀಸ್ ಅದಾದನ್ನ ಹೇಳಿದ್ನಲ್ಲ, ಪೊಲೀಸ್ ಪಾತ್ರ ಮಾಡಲ್ಲ ಅಂತ ಹೇಳಿದ್ನಲ್ಲ, ಬಹುಶಃ ಆ ಸಿನಿಮಾದಲ್ಲಿ ಮಾಡಿದೆ. ತುಂಬ ಕೆಟ್ಟ ಪೊಲೀಸ್ ಆಫೀಸರ್ ಮಾಡಿ ಆ ಸಿನಿಮಾಗೆ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿ ಬಂತು, ರಾಜ್ಯಮಟ್ಟದಲ್ಲೂ ಪ್ರಶಸ್ತಿ ಬಂತು. ಫಾರ್ ದ ಫಸ್ಟ್ ಟೈಮ್ ಹಾಡಿಗೆ ಅಂದರೆ ಲಿರಿಕ್ಸ್ಗೆ ಅವಾರ್ಡ್ ಬಂದಿದ್ದು ಬರಗೂರು ರಾಮಚಂದ್ರಪ್ಪಗೆ. ತುಂಬ ಅದು ಇದುವರೆಗೂ ಯಾರು ಸೌತ್ ಇಂಡಿಯಾದಲ್ಲಿ ಬಂದಿರಲಿಲ್ಲ, ಫಸ್ಟ್ ಟೈಮ್ ಅವ್ರಿಗೆ ಬಂತು. ನಿರ್ದೇಶಕರಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆಯಾ? ಆಸೆ ಇದೆ, ಆದರೆ ಇವತ್ತು ತುಂಬ ಜನ ನಿರ್ದೇಶಕರುಗಳೇ ಇದ್ದಾರೆ, ನಮಗೆ ಬೇಕಾದಂಥ ನಿರ್ದೇಶಕರುಗಳೇ. ನಾವಿವತ್ತು ನಿರ್ದೇಶನ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ, ತುಂಬ ಟೀಮ್ ವರ್ಕನ್ನು ಇಡೀ ಎಲ್ಲರ ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಈ ನಟರಾದರೆ ಅಟ್ಲೀಸ್ಟ್ ನಮ್ಮ ಪಾರ್ಟಿ ಹತ್ರ ಮಾಡಿ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ಬೋದು. ನಿರ್ದೇಶಕ ಮಾಡೋಕ್ಕಾಗಲ್ಲ, ನಿರ್ದೇಶಕನಿಗೆ ಕತೆ ಮೇಲೆ ಹೋಲ್ಡ್ ಇರಬೇಕು, ಕ್ಯಾರೆಕ್ಟರ್ ಮೇಲೆ ಹೋಲ್ಡ್ ಇರಬೇಕು, ಎಡಿಟಿಂಗು, ಮ್ಯೂಸಿಕ್ಕು, ಕ್ಯಾಮ್ರಾ ಎಲ್ಲನೂ ನಾಲೆಜ್ ಇರಬೇಕು. ಸೊ ಹಾಗಾಗಿ ಲೆಬೋರಿಯಸ್ ಪ್ರಾಸೆಸ್ಸು.
ಬಟ್ ಒಂದಂತೂ ಮಾಡಬೇಕು ಅಂತಿದೆ, ಮಾಡ್ತೀನಿ. ಎಸ್ ಸರ್, ಇವೆಲ್ಲದರ ನಡುವೆ ನಿಮ್ಮ ಜೀವನದ ಬಗ್ಗೆ, ನಾವು ಕುಟುಂಬದ ಬಗ್ಗೆ ನೋಡೋದಾದರೆ, ಪ್ರಮೀಳಾ ಜೋಶಿ ಅವರು ನಿಮಗೆ ಎಲ್ಲಿ ಭೇಟಿ ಆದ್ರೆ, ಮೊದಲ ಬಾರಿಗೆ ನೀವು ಎಲ್ಲಿ ಭೇಟಿ ಆದ್ರಿ, ಆ ಭೇಟಿ ಮದುವೆ ತನಕ ಹೇಗೆ ಮುಂದುವರಿತು? ಏನಿಲ್ಲ ಮೇಡಮ್, ಅವರು ಇದರಲ್ಲೇ ಸಿನಿಮಾದಲ್ಲೇ ಸಿಕ್ಕಿದ್ದವರು. ಯಾಕೆಂದರೆ ಬಂಗಾರದ ಜಿಂಕೆ ಅಂತ ಮಾಡುವಾಗ ಅದಕ್ಕೂ ಮುಂಚೆ ತಪ್ಪಿದ ತಾಳ ಅಂತ ಅವ್ನು ಹೇಳಿದ್ನಲ್ಲ ಬಾಲಚಂದ್ರ ಮಾಡಿದ, ಆ ಸಿನಿಮಾದಲ್ಲಿ ಅವರು ನನಗೆ ಆಪೋಸಿಟಾಗಿ ಬರ್ತಾರೆ. ರಜನಿಕಾಂತ್ ಸಿಸ್ಟ್ರಾಗಿ ಆ್ಯಕ್ಟ್ ಮಾಡಿದ್ದಾರೆ, ನಾನು ರಜನಿಕಾಂತ್ ಬ್ರದರಾಗಿ. ಅಂದರೆ ರಜನಿಕಾಂತ್ ಬ್ರದರ್ ಅಂದರೆ ಅವರು ಸಾಕು ತಂಗಿ, ನಾನು ನಿಜವಾದ ಇದು. ಕೊನೆಗೆ ನಮ್ಮಿಬ್ರಿಗೂ ಒಂದು, ಅವಳು ನನ್ನ ಹಿಂದೆಯೇ ಸುತ್ತಾ ಇರ್ತಾಳೆ. ಅಂದರೆ ಆವಾಗ ಸಿನಿಮಾದಲ್ಲಿ ಅವರು ಪ್ರಮೀಳಾ ಜೋಶಿ ಅವರು ನನ್ನ ಹಿಂದೆ ಸುತ್ತಾ ಇರ್ತಾರೆ ಆ ಸಿನಿಮಾದಲ್ಲಿ. ಆವಾಗ ನಾನು ಸಿಕ್ಕಿರಲ್ಲ, ಆಮೇಲೆ ನಾನು ಅವ್ರ ಹಿಂದೆ ಸುತ್ತುತ್ತೀನಿ ಯಾವುದರಲ್ಲಿ, ಬಂಗಾರ ಜಿಂಕೆನಲ್ಲಿ. ಸೊ ಹಾಗಾಗಿ ಒಂದು ಎರಡು ಇದಾದಮೇಲೆ ಮತ್ತೆ ನಾವು ಸಿನಿಮಾಗಳಲ್ಲೇ ಸೇರ್ತಾ ಇದ್ವಿ. ಏನು ಲವ್ ಯು ಗಿವ್ ಅಂತೆಲ್ಲ ಏನು ಹೇಳಿಲ್ಲ, ಎಲ್ಲೋ ನಮಗೂ ಅವ್ರಿಗೂ ಸರಿಗೆ ಆಕರ್ಷಣೆ ಆಯಿತು. ತುಂಬ ಜನ ಹೇಳ್ತಾರೆ ಒಂದೇ ಇಂಡಸ್ಟ್ರೀಲಿ ಇದ್ದರೆ ಕಷ್ಟ ಅಂತ ಹೇಳ್ತಾರೆ, ಬಟ್ ನೀವು ಒಂದೇ ಇಂಡಸ್ಟ್ರೀಲಿ ಇಬ್ಬರು ಇದ್ದೀರಾ, ಇದು ಅನುಕೂಲನ ಅನನುಕೂಲನ? ಯಾರ್ಯಾರ ಭಾವನೆಯಲ್ಲಿ ಹೆಂಗಿರ್ತಾ ಹಾಗೆ, ಅನುಕೂಲ ಅನ್ನೋದು ಇದೆ, ಅನಾನುಕೂಲ ಅನ್ನೋದು ಇದೆ. ಅನಾನುಕೂಲ ಅನ್ನೋದು ಯಾವುದು, ಯಾರಿಗೆ? ಹೆಣ್ಮಕ್ಳಿಗೆ ಪಾಪ ಕಷ್ಟ ಆಗುತ್ತೆ, ನಾವು ಅವ್ರನ್ನ ಒಂದು ಸಮಭಾಗವಾಗಿ ತಗೋಬೇಕಾಗತ್ತೆ. ಈಗ ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಹೋಗ್ತೀನಿ ಅಂತಂದರೆ ಈಗ ಅವ್ರು ಹೋಗಬಾರ್ದು ಅಂತಾರೆ ಹಾಗೆ ಅಲ್ವಾ? ಆ ಫ್ರೀಡಮ್ ಅವ್ರಿಗೂ ಕೊಡಬೇಕು, ಆವಾಗಲೇ ಸಮತೋಲನ ಆಗೋದು. ಈಗ ಎಷ್ಟೋ ಜನ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಗಂಡ ಹೆಂಡತಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಡಾಕ್ಟರ್ಗಳಾಗಿರ್ತಾರೆ, ಇಬ್ಬರು ಡಾಕ್ಟರ್ಗಳಾಗಿರ್ತಾರೆ ಇಲ್ವ, ಎಷ್ಟು ಕಡೆ ನೋಡಿದ್ದೀನಿ ನಾನು. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಅದು ಅನುಕೂಲವೇ ಆಗಿದೆ. ಯಾಕೆಂದರೆ ನಮ್ಮನ್ನು ಅವರು ಅರ್ಥ ಮಾಡ್ಕೊತಾರೆ, ಅವ್ರನ್ನ ನಾವು ಅರ್ಥ ಮಾಡ್ಕೋತೀವಿ. ಎಷ್ಟೋ ಸಲ 10 ಗಂಟೆ ಆಗುತ್ತೆ, 12 ಗಂಟೆ ಆಗುತ್ತೆ ಶೂಟಿಂಗ್ ಮುಗಿಸ್ಕೊಂಬರುವಾಗ. ಏನಕ್ಕೆಂದರೆ ವಿಷಯ ತಿಳಿದಂಥ ಗಂಡ ಆಗಿದ್ದರೆ ಓ ಸಿನಿಮಾದಲ್ಲಿ ಲೇಟ್ ಆದರೆ ಇದಕ್ಕಾಗಿದ್ದರಿಂದ, ವಿಷಯನೇ ತಿಳಿದೆ ನಾನು ಯಾಕೆ 2 ಗಂಟೆ ಆಯಿತು, ಏನು ಮಾಡ್ತಾಯಿದ್ದೆ ನಿನ್ನಲ್ಲಿ ಅಂತ ಕೇಳಿಬಿಟ್ರೆ ಅವ್ರು ಮಾಡಿದ ಕೆಲಸಕ್ಕೆ ಅವ್ರಿಗೆ ನೋವಾಗುತ್ತೆ. ಸೊ ಹಾಗಾಗಿ ಅದು ಆ ಥರದ್ದೆಲ್ಲ ನಮಗೆ ಸಿನಿಮಾದಲ್ಲಿ ತೊಡಸ್ಕೊಂಡಿದ್ದರಿಂದ, ಅದು ನಮಗೆ ಇಷ್ಟವಾದ ಹೆಣ್ಣಾಗಿದ್ದರಿಂದ ನನಗೇನು ಕಷ್ಟ ಆಗಲಿಲ್ಲ, ಅನುಕೂಲ ಆಯಿತು. ಅನುಕೂಲನೂ ಇವತ್ತಿಗೂ ಅನುಕೂಲನೇ. ಸರ್, ನೀವು ಮತ್ತು ನಿಮ್ಮ ಪತ್ನಿ ಇಬ್ಬರು ಸಿನಿಮಾ ಇಂಡಸ್ಟ್ರಿದ್ದೀವಿ, ಜೊತೆಗೆ ಈಗ ಮೇಘ್ನಾ ಕೂಡ ನಿಮ್ಮ ಮಗಳು ಕೂಡ ಒಳ್ಳೆ ಒಳ್ಳೆ ಫಿಲ್ಮ್ ಮಾಡ್ತಿದ್ದಾರೆ, ಕನ್ನಡದಲ್ಲಿ ಒಂದು ಒಳ್ಳೆ ಹೆಸರು ಕೂಡ ಮಾಡ್ತಿದ್ದಾರೆ, ತಂದೆಯಾಗಿ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಅಂತಕ್ಕಿಂತ ಸಂತೋಷ ಮೇಡಮ್. ಯಾಕೆಂದರೆ ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ಅವಳನ್ನ ಹೀರೋಯಿನ್ ಆಗಿ ಬರ್ತಾಳೆ ಅಂತ ಗೊತ್ತಿರಲಿಲ್ಲ. ನಾವು ಮನೆಯಲ್ಲಿ ಅವಳಿಗೆ ಚೆನ್ನಾಗಿ ಎಜುಕೇಷನ್ ಕೊಟ್ವಿ, ಅವಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ವಿ, ಕಾನ್ವೆಂಟಲ್ಲೇ ಓದಿದ್ಲು. ಬಟ್ ಏನೇ ಮಾಡಿದ್ರೂ ಕನ್ನಡವನ್ನು ಕಲಿಸೋದು ಮಾತ್ರ ನಾವು ಮರೀಲಿಲ್ಲ. ಯಾಕೆಂದರೆ ನಾನು ಯಾವತ್ತೂ ಅದೊಂದು ಸ್ವಾಭಿಮಾನ ನನ್ನಲ್ಲಿತ್ತು. ಎರಡನೇದು, ಅವಳು ಕಾನ್ವೆಂಟಲ್ಲಿ ಓದ್ತಾ ಇದ್ದು ಬಸ್ಸಲ್ಲೇ ಕಲಿಸ್ತಾ ಇದ್ದೆ, ಅಂದರೆ ಅವಳು ಸೆಲ್ಫ್ ಮೇಡ್ ಆಗಬೇಕು ಅಂತ. 10-6 ಜನಕ್ಕೆ ಮಧ್ಯೆ ಇರಬೇಕು ಅಂದ್ಬಿಟ್ಟು ನಾವು ಸ್ವಲ್ಪ ಓವರ್ ಪ್ಯಾಂಪರಿಂಗ್ ಆಗಿಬಿಡ್ತು ಅಂತಂದರೆ ಮಕ್ಕಳನ್ನ ತುಂಬ ಪ್ಯಾಂಪರಿಂಗ್, ಅವರು ಆ ಮಕ್ಕಳು ಸರಿಯಾಗಿ ಬೆಳೆಯಲ್ಲ ಅಂತ ನನ್ನ ಒಂದು ಫೀಲಿಂಗು. 10-6 ಜನಗಳ ಮಧ್ಯದಲ್ಲಿ ಇರಬೇಕು, ಅವ್ರಿಗೆ ಈ ಸಾವುಕಾರತನ ಅದೆಲ್ಲ ತೋರಿಸ್ಬಾರ್ದು ಅಂತ. ಇವತ್ತಿಗೂ ಡೌನ್ ಟು ಅರ್ತ್ ನನ್ನ ಮಗಳು. ಹಾಗಾಗಿ ಕನ್ನಡ ಇಂಡಸ್ಟ್ರಿನಲ್ಲಿ ಅವಳಿಗೆ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋವಾಗಲೇ ಅವಳೇ ಮಾಡ್ಕೋತಾಳೆ. ಯೂಶ್ವಲಾಗಿ ನೋಡಿ, ಇವತ್ತು ಅಲ್ಲಮ್ಮ ಅಂತ ಒಂದು ಸಿನಿಮಾ ಬಂದಿದೆ, ಹೌದು, ಬಹುಶಃ ಅಲ್ಲಮ್ಮನಂಥ ಒಂದು ಸಿನಿಮಾದಲ್ಲಿ ಮಾಯೆ ಅಂತ ಪಾತ್ರ ಮಾಡಬೇಕಾದ್ರೆ ತುಂಬ ಕಷ್ಟ, ತುಂಬಾ ಕಷ್ಟ. ಸೊ ಹಾಗಾಗಿ ಆಯ್ಕೆ ಕೂಡ ಅವಳು ತುಂಬ ತುಂಬ ಸೆಲೆಕ್ಟ್ ಚೆನ್ನಾಗಿ ಮಾಡ್ಕೋತಾಳೆ. ನಾನು ಮೊದಲೇ ಹೇಳ್ದಂಗೆ 100 ಕಟ್ಟು ಬದಲು 1 ಕಟ್ಟು ಚೆನ್ನಾಗಿ ಮಾಡುವಂತಷ್ಟೆ, ಯಾವುದನ್ನೇ ಕೆಲಸ ಮಾಡಿ 1 ಅಚ್ಚುಕಟ್ಟಾಗಿ ಮಾಡಿದ್ರೆ ಅದು ತುಂಬ ದಿವಸ ನೆನಪಲ್ಲಿ ಉಳಿಯುತ್ತೆ. ಅವಳು ರಾಜಾ ಹುಲಿನೂ ಹಾಗೆ, ರಾಜಾ ಹುಲಿನಲ್ಲ ಅದು ಅದೇ ಥರ ಆಯಿತು, ಇವಾಗಾಯಿತು, ಈಗ ಬರ್ತಾ ಇರೋ ಒಂದು 4-5 ಸಿನಿಮಾಗಳು ಬರ್ತಾ ಇದೆ, ಒಳ್ಳೆ ಚೆನ್ನಾಗಿ ಅಭಿನಯಿಸ್ತಾಳೆ, ನನಗೆ ತುಂಬ ಹೆಮ್ಮೆ. ನನ್ನ ಮಗಳು ಅವಳಿಂದ ಏನಾದರೂ ಸ್ವಲ್ಪ ತೊಂದರೆ ಆದರೆ, ಇಂಡಸ್ಟ್ರೀನ ತೊಂದರೆ ಇದೆ, ನಾವು ತಾಯಿ ತಂದೆಯವರು ಇದ್ದು ಸಿನಿಮಾ ರಂಗ ಏನಂತ ಗೊತ್ತಿರೋದ್ರಿಂದ ಅವಳಿಗೆ ಸ್ವಲ್ಪ ಸಪೋರ್ಟಿವ್ ಆಗಿರ್ತೀವಿ. ಯಾವತ್ತಾದರೂ ಒಂದು ದಿನ ನನಗೆ ಈ ಸಿನಿಮಾ ರಂಗ ಬೇಡಪ್ಪ ಸಾಕು ಅನ್ನೋಂಥ ಅನಿಸಿಕೆ ಏನಾದರೂ ನಿಮ್ಮ ಮನಸ್ಸಿಗೆ ಏನಾದರೂ ಬಂದಿದೆಯಾ? ಅದು ಒಂದೊಂದು ಇವಾಗ ಒಂದೊಂದ್ಸಲಿ ಹಂಗೆ ಅನ್ಸುತ್ತೆ, ಸಾಕಪ್ಪ ಏನು. ಯಾಕೆಂದರೆ ನಿಜ ಹೇಳಬೇಕು ಅಂತಂದರೆ ಈಗಿನ ಜನ್ರೇಷನ್ ಜೊತೆ ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟವಾಗುತ್ತೆ. ಅಂದರೆ ಯಾವ ಥರ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ, ಅವರ ಒಂದು ನಡವಳಿಕೆ ಅಂತ ಅನ್ಬೋದು, ನನ್ನ ಪ್ರಕಾರ ಅವರು ತುಂಬ ಗೌರವ ಕೊಡೋಕೆ ಶುರು ಮಾಡಿಬಿಡ್ತಾರೆ. ನಮಗೆ ಅದು ಸ್ವಲ್ಪ ಅಷ್ಟೊಂದು ಗೌರವ ಬೇಡ ಅಂತ ಅನಿಸ್ಬಿಡುತ್ತೆ. ಯಾಕೆಂತಂದರೆ ನಮ್ಮ ಕಾಲದಲ್ಲಿ ನಾವು ಎಲ್ಲ ಫ್ರೆಂಡ್ಸಾಗಿ ಇರ್ತಾಯಿದ್ವಿ, ಒಂದು ಚಿತ್ರರಂಗಕ್ಕೆ ಹೋದಾಗ ಫ್ರೆಂಡ್ಸ್ಗಳಾಗಿ ಈಗ ತುಂಬ ಹಿರಿಮೆ ಆಗಿಬಿಟ್ಟು ಪ್ರತಿಯೊಬ್ಬರು ಅವ್ರ ಹತ್ರ ಮಾತಾಡೋದು ಹೇಗಪ್ಪ,
ಅವ್ರು ದೊಡ್ಡವನು ಪಕ್ಕದಲ್ಲಿ ಕೂಡಿಸ್ಬಿಡ್ತಾರೆ, ಯಾರು ಮಾತಾಡೋದಿಲ್ಲ. ಆವಾಗ ಒಂಟಿತನ ಫೀಲ್ ಆಗಿಬಿಡುತ್ತೆ. ಆ ಒಂಟಿತನ ಹೋಗಬೇಕು ಅನ್ನೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲ ಯಾವುದಾದ್ರು ಸಿನಿಮಾಗಳು ಬಂದರೆ ಆಯ್ಕೆ ನೋಡ್ತೀನಿ, ಕತೆ ಚೆನ್ನಾಗಿರ್ಬೋದು ಅಥವಾ ಇನ್ಯಾರೋ ಚೆನ್ನಾಗಿಲ್ಲದಿರ್ಬೋದು ಜೊತೆಯಲ್ಲಿ, ಈ ಥರದ್ದೆಲ್ಲ ನೋಡ್ತೇನೆ. ಆದರೆ ತುಂಬ ನಿರಾಸೆಯೇನೂ ಇಲ್ಲ, ಸಿನಿಮಾ ಬಿಡ್ಬಿಡ್ಬೇಕು ಹೋಗ್ಬೇಕು ಅಂದರೆ ಕೊನೆವರೆಗೂ ದುಡಿತಾ ಇರಬೇಕು, ಎಲ್ಲರ ಜೊತೆ ಬೇರಿತಾ ಇರಬೇಕು ಅನ್ನೋದು. ಸರ್, ನಾವು ಮಾತನಾಡ್ತಿದ್ವಿ ನಿಮ್ಮ 200ನೇ ಸಿನಿಮಾ ಲಿಫ್ಟ್ ಮ್ಯಾನ್ ಬಗ್ಗೆ ಮಾತನಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ನಮ್ಮಲ್ಲಿದೆ. ಒಂಟಿ ಧ್ವನಿ ಸಿನಿಮಾ ನಿಮಗೆ ಕೈ ತಪ್ಪಿ ಹೋಯಿತು ಅನ್ನೋದನ್ನು ಕೇಳಿದ್ದೀವಿ. ಸೊ ಆ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತು? ತುಂಬ ಬೇಸರ ಆಯಿತು ಮೇಡಮ್. ನಿಜ ಹೇಳಬೇಕು ಅಂತಂದರೆ ಅದು ನಾನೇ ನಿರ್ಮಾಪಕರನ್ನ ಕರ್ಕೊಂಡು ಬಂದಿದ್ದೀರಾ. ಈ ಜಗ್ಗು ಅಂತ ಒಂದು ಸಿನಿಮಾ ಮಾಡಿದ್ವಿ ಆವಾಗ, ಅದರಲ್ಲಿ ಆ ನಿರ್ಮಾಪಕ ನನ್ನ ಕೆಲಸ ನೋಡಿಬಿಟ್ಟು ಅವ್ರಿಗೆ ಎಲ್ಲ ನಾನೇ ಡೈರೆಕ್ಷನ್ಸು ಇದೆಲ್ಲ ಕೆಲವೆಲ್ಲ ಹೇಳ್ತಾ ಇದ್ದೆ, ಅವ್ರಿಗೆ ತುಂಬ ಇಷ್ಟ ಆಗ್ಬಿಡ್ತು. ನೀವಿಷ್ಟು ಇದಾಗಿದ್ದಿಲ್ಲ, ನಿಮ್ಮದೇ ಆದ ಒಂದು ಕತೆ ಇದ್ದರೆ ಹೇಳಿ ಮಾಡೋಣ ಅಂತ ಹೇಳಿದಾಗ ನಾನು ಅವ್ರನ್ನ ಕರ್ಕೊಂಬಂದು ನಾಗಾಭರಣ ಅಂತ ಈಗಿನ ಅಲ್ಲಮ್ಮ ತೆಗೆದಿದ್ದಾರಲ್ಲ ನಿರ್ದೇಶನ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಈ ಥರ ಇವರಿದ್ದಾರೆ ಒಂದು ಒಳ್ಳೆಯ ಕತೆ ಮಾಡೋಣ. ಆ ಒಂಟಿ ಧ್ವನಿ ಅಂತ ಒಂದು ಪತ್ರಕರ್ತನ ಪಾತ್ರ, ಅದು ಆವಾಗಿನ ಒಂದು ಟೈಮಿಗೆ ತುಂಬ ಅದ್ಭುತವಾದ ಕತೆ ಅದು. ಅದಕ್ಕೆ ನಾನು ಒಂದು ತಿಂಗಳು ಕನ್ನಡ ಪ್ರಭಾದಲ್ಲಿ ಇದು ಪತ್ರಕರ್ತನಾಗಿ ಕೆಲಸ ಮಾಡಿದೆ. ದಿನ ನಡ್ಕೊಂಡು ಹೋಗೋದು, ದಾಡಿ ಬಿಟ್ಬಿಟ್ಟಿದ್ದೆ, ಗಾಂಧಿ ಬಜಾರಿಂದ ಜಯನಗರದಿಂದ ಹಿಡಿದು ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಿದ್ದೆ, ಇಲ್ಲಿವರೆಗೂ ಇಂಡಿಯನ್ ಎಕ್ಸ್ಪ್ರೆಸ್ ಆಫೀಸು ಮತ್ತು ಅಲ್ಲಿಂದ ನಡ್ಕೊಂಡ್ಬರ್ತಿದ್ದೆ. ಈ ಥರ ಒಂದು ತಿಂಗಳು ಎಲ್ಲ ಮಾಡಿ ದಿನ ಸಂಜೆ ಅಷ್ಟೊತ್ತಿಗೆ ಅಲ್ಲಿ ಬಂದರೆ ಅಲ್ಲಿ ಕಾಮತ್ ಅಂತ ಒಂದು ಹೋಟ್ಲಿತ್ತು ಮಿನರಲ್ಲಿ, ಅಲ್ಲಿ ಅವರೆಲ್ಲ ಸೇರೋರು. ಓ ಬಾಪ್ಪ ಹೀರೋ ಏನಪ್ಪ ಹೇಗಿದೆಯಾ ಹಂಗಂತೇಳೋರು. ನನಗೆ ಆ ಸಿನಿಮಾ ಮಾಡಿಬಿಡ್ಬೇಕು, ಅದರಲ್ಲಿ ಒಳ್ಳೆ ಹೆಸರು ತೊಗೋಬೇಕು, ನ್ಯಾಷನಲ್ ಲೆವೆಲ್ ತೊಗೋಬೇಕು ಅಂತ. ಅದು ಏನಾಯಿತು, ಅದರಲ್ಲಿ ಒಬ್ಬ ತಮ್ಮನ ಪಾತ್ರ ಬರುತ್ತೆ, ತಂಗಿ ಒಬ್ಬ ಇರುತ್ತೆ, ಆ ತಂಗಿಗೆ ಒಬ್ಬ ಲವರ್ ಇರ್ತಾನೆ. ಆ ಪಾತ್ರಕ್ಕೆ ಯಾರನ್ನಾದರೂ ಹೇಳಪ್ಪ ಚೆನ್ನಾಗಿರೋ ಅಂತ ಹೇಳಿದಾಗ ನಾನು ಯಾರಿರ್ಬೋದು ಅಂತ ಯಾರನ್ನೋ ಒಂದು ಕೊನೆ ನೋಡಿದೆ, ಜೀರೋ ಡೌನ್ ಮಾಡಿಬಿಟ್ಟು ನಮ್ಮ ಜೈ ಜಗದೀಶ್ ಅವರು ಇದ್ದರು, ಅವ್ರಿಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಹೇಳಿದೆ. ಅವರು ಅದಿಗೆಲ್ಲೋ ಪಾಪ ಕತೆ ಕೇಳಿದ್ರಲ್ಲ, ಕತೆ ಅಂತ ಅವನಿಗೆಲ್ಲ ಹೇಳಿಬಿಟ್ಟಿದ್ದಾರೆ. ಆ ಕತೆ ಹೇಳಿದಾಗ ಏನಾಗಿದೆ, ಇದನ್ನು ಯಾತೋ ಅಂಬರೀಷ್ ಹತ್ರ ಅವ್ರಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಕತೆ. ಓ, ಈ ಇಷ್ಟೊಂದು ಒಳ್ಳೆ ಕತೆ ಇದೆಯಲ್ಲಪ್ಪ ಅಂತ ಹೇಳಿಬಿಟ್ಟು ಅವರು ನಮ್ಮ ನಾಗಾಭರಣ ಅವರ ಟೀಮ್ಗೆ ಒಬ್ಬರನ್ನ ಫೀಲರ್ಸ್ ಬಿಟ್ಬಿಟ್ಟಿದ್ದಾರೆ. ಈ ಥರ ಒಳ್ಳೆ ಇದೆ ಅಂತಲ್ಲಪ್ಪ, ಈ ಕತೆ ತೊಗೊಂಡೋಗಿ ಸುಂದರರಾಜನ್ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಅವ್ರು ಇಟ್ಕೊಂಡು ಮಾಡಿದ್ರೆ ನಾನೇ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ. ಆವಾಗ ಏನಾಗೋಯ್ತು, ನಾಗಾಭರಣ ಅವ್ರಿಗೆ ಯಾವಾಗ ನಾನಿಲ್ಲ ಅಂಬರೀಷ್ ಮಾಡ್ತಾರೆ ಅಂತ ಒಂಥರ ಖುಷಿ ಅವ್ರಿಗೆ, ದೊಡ್ಡ ಹೆಸರು. ಆಮೇಲೆ ಅದೇನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿ ಆಗ ಕೆಲವರು ಇಲ್ಲ ಅಲ್ಲ ನೋಡೋಣ ಅವ್ರನ್ನೇ ಹಾಕ್ಬಿಟ್ಟು ಮಾಡೋಣ, ಇವ್ರಿಗೆ ಏನು ಮಾಡೋದು ಅಂತ. ಇವ್ರಿಗೆ ಅದೇ ತಮ್ಮನ ಪಾ ಲವರ್ ಬರ್ತಾಳಲ್ಲ ಆ ಜೈ ಜಗದೀಶ್ ಅಂತ ಹೇಳಲ್ಲ, ಆ ರೋಲ್ಗೆ ಸುಂದರರಾಜನ್ ಹಾಕ್ಕೊಳ್ಳೋಣ. ನಾನು ಯಾರಿಗೋ ಕತೆ ಹೇಳಿದ್ನು, ಅವ್ರಿಗೋ ಕತೆ ಹೇಳಿದ್ದು, ಆ ಪಾತ್ರ ನನಗೆ ಬಂತು. ಸರಿ, ಒಂದು ದಿವಸ ಹೋದೆ, ಇದೇ ಥರ ಸಂಜೆ ಹೋದಾಗ ಹೋಟ್ಲಲ್ಲಿ ಎಲ್ಲರೂ ಮುಗುಮ್ಮ ಕೂತಿದ್ರು. ಇನ್ನು ನೋಡಿದೆ ಯಾವಾಗಲೂ ಏನಪ್ಪ ಹೀರೋ ಹೆಂಗಿದೆ ಅಂತ ಏನೂ ಕೇಳಲೇ ಇಲ್ಲ. ಆವಾಗ ಏನಪ್ಪ ಹೇಗಿದೆ ಏನಾಯ್ತು ಇವತ್ತೆಲ್ಲ ಆಯ್ತಾ ಅಂತ ಹೇಳ್ಬಿಟ್ಟು, ಆವಾಗ ನಾಗಾಭರಣ ಭಾವ ಇದ್ದ ಅವ್ರ ಇದು ಹೆಂಡತಿ ಅಣ್ಣ ಹೋಯ್ದ ರಂಗಸ್ವಾಮಿ ಅಂತ, ಅವನು ನನ್ನ ಕರ್ಕೊಂಡು ಮೆತ್ತಿಗೆ ಜಯನಗರ ಕಡೆ ನಡ್ಕೊಂಡು ಕರ್ಕೊಂಡೋದ. ಕರ್ಕೊಂಡು ಹೋದ್ಮೇಲೆ ಮೆತ್ತಿಗೆ ವಿಷಯನ ಆಚೆ ಬಿಡೋಕೆ ಶುರು ಮಾಡಿದ್ರು. ನಾನು ಆ ಒಂದು ತಿಂಗಳು ಕೆಲಸ ಮಾಡಿದವನಿಗೆ ಏನಿವತ್ತು ಏರುಪೇರು ಏನೋ ನಡೀತಾ ಇದ್ದೇನೆ, ಆವಾಗ ಇಲ್ಲ ಈ ಥರ ಆಗಿದೆ, ಅವ್ರಿಗೂ ಒಂದು ಒಳ್ಳೆ ಹೆಸರಲ್ವಾ, ಡೈರೆಕ್ಟ್ರಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ದೊಡ್ಡ ಹೀರೋ ಮಾಡಿದಾಗ ಅವರೂ ಬೆಳೀತಾರೆ, ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು. ನಾನೇ ಕರ್ಕೊಂಬಂದ ನಿರ್ಮಾಪಕರು, ನಾನೇ ಇಂಟ್ರೊಡ್ಯೂಸ್ ಮಾಡಿದ ನಿರ್ದೇಶಕನಿಗೆ, ಕೊನೆಗೆ ನನಗೆ ಮುಳುವಾಗೋಯ್ತಲ್ಲ ಇದು, ನನಗೆ ಕೈ ತಪ್ಪೋಯ್ತು ಅಂತ ಗಳ 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 ಅಂತ ಒಬ್ಬನೇ ಅವಾಗ ಜಯನಗರ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಅಳ್ತಾ ಕೂತ್ಬಿಟ್ಟಿದೆ. ಏನು ನನಗೆ ಈ ಥರ ಆಗೋಯ್ತಲ್ಲ ಒಂದು ತಿಂಗಳ, ನನ್ನ ಕೈಲಿ ಮರೆಯೋಕ್ಕೆ ಇವತ್ತು ಮರೆಯೋಕ್ಕಾಗಲ್ಲ. ಯಾತಕ್ಕೆ ಹೇಳ್ತೀನಿ ಅಂದರೆ, ನಾವು ಇಷ್ಟಪಟ್ಟು ಮಾಡಬೇಕು ಅಂತ ಇದ್ದ ಪಾತ್ರವು ನಮ್ಮ ಕೈ ತಪ್ಪು ಹೋಗುತ್ತೆ, ಆಮೇಲೆ ನಮ್ಮ ಸುತ್ತ ಇರೋ ಜನಗಳೇ ಹಿಂಗೆ ಮಾಡಿಬಿಡ್ತಾರಲ್ಲ ಹೇಗೆ. ಆದರೆ ಇವತ್ತು ನಾವೆಲ್ಲ ಫ್ರೆಂಡ್ಸೇ, ಈಗ ಅಲ್ಲಮ್ಮ ಅಂತ ಒಂದು ಒಳ್ಳೆ ಸಿನಿಮಾ ತೆಗೆದಿರೋ ನಾಗಾಭರಣ ಅವರೇ ತೆಗೆದಿರೋದು, ಆ ಅಂಬರೀಷ್ ಕೂಡ ನನಗೆ ಭಾಳ ಬೇಕಾದ ಫ್ರೆಂಡೇ, ಆದರೆ ಆ ಸಿನಿಮಾ ತಪ್ಪೋಯ್ತು, ದುರಾದೃಷ್ಟಕ್ಕೆ ಆ ಸಿನಿಮಾ ಚೆನ್ನಾಗಿ ಓಡಲೇ ಇಲ್ಲ ಆಮೇಲೆ, ಯಾಕೆಂದ್ರೆ ಕತೆಯೆಲ್ಲ ಚೇಂಜ್ ಮಾಡಿಬಿಟ್ರು. ಮೊದಲು ನನಗೆ ಮಾಡಿದ ಕತೆ ಏನಿತ್ತು ಆ ಥರ ಕತೆ ಇರಲಿಲ್ಲ, ಅದು ಹೀರೋಗೆ ಏನೋ ಥರ ಬೇರೆ ಥರ ಸ್ವಲ್ಪ ಫೈಟ್ ಗೀಟೆಲ್ಲ ಇಟ್ಬಿಟ್ರು, ಅದು ಮೊದಲು ಫೈಟ್ ಇರಲಿಲ್ಲ. ಪತ್ರಕರ್ತೆಯಲ್ಲಿ ಫೈಟ್ ಮಾಡ್ತಾನೆ ಅಲ್ವಾ, ಸ್ವಲ್ಪ ಅವೆಲ್ಲ ಆಮೇಲೆ ದಾಡಿ ಎಲ್ಲ ಬಿಟ್ಕೊಂಡಿದ್ದು ಎನ್ನೋ ಥರ ಕೊನೆಗೆಲ್ಲ ಚೇಂಜ್ ಮಾಡಿ ಮಾಮೂಲಿ ಸಿನಿಮಾ ಆಗೋಯ್ತದ್ದು. ಮಾಮೂಲಿ ಸಿನಿಮಾಗೆ ಅದು ಸರಿಯಾಗಲಿಲ್ಲ.
ಅದಾದಮೇಲೆ ನ್ಯೂ ಡೆಲ್ಲಿ ಅಂತೆಲ್ಲ ಹಿಂದಿನಲ್ಲಿ ತೆಲುಗು ಮಲಯಾಳಮಲ್ಲಿ ಬಂದಿತ್ತು ನೋಡಿ, ಅವೆಲ್ಲ ತುಂಬ ಚೆನ್ನಾಗಿ ಹೋಗಿತ್ತು ಅದೆಲ್ಲ. ಆವಾಗ ಒಂದು ಟ್ರೆಂಡ್ ಕ್ರಿಯೇಟ್ ಆಯಿತು, ಅದನ್ನು ಕೈ ತಪ್ಪುತ್ತೆ ಅಂತ ಇವತ್ತಿಗೂ ಆ ಒಂದು ಸಿನಿಮಾ ಮಾತ್ರ ನಾನು ನೆನೆಸ್ಕೊಂಡ್ರೆ ಟೈಟ್ಲು ಒಂಟಿ ಧ್ವನಿ, ನಮ್ಮದೇ ಒಂಟಿ ಧ್ವನಿ ಆಗೋಯ್ತಲ್ಲ, ನನ್ನದೇ ಸಿಂಗಲ್ ವಾಯ್ಸ್ ಆಗಿಬಿಡುತ್ತೆ ಅಂತ ಆ ಫೀಲಿಂಗ್ ಯಾವಾಗ. ಹಾಂ ಸರ್, ಸರ್ ಇಷ್ಟೆಲ್ಲದ್ರ ನಡುವೆ ನೀವು ಅವಾಗ ನಾಯಕ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ರಿ, ತುಂಬಾ ಕಷ್ಟಪಟ್ಟಿದ್ರಿ, ಈಗ ಕೇಳ್ತಿರ ನಿಜವಾಗಿ ನಮಗೂ ತುಂಬ ನೋವಾಗುತ್ತೆ, ದುಃಖ ಆಗುತ್ತೆ. ಆದರೆ ಈಗ ಆ ಅವಕಾಶ ಲಿಫ್ಟ್ ಮ್ಯಾನ್ ಮೂಲಕ 200ನೇ ಚಿತ್ರ ಲಿಫ್ಟ್ ಮ್ಯಾನ್ ಮೂಲಕ ನಿಮಗೆ ಆ ಅವಕಾಶ ಪರಿಪೂರ್ಣವಾದಂಥ ನಾಯಕ ಆಗುವಂಥ ಅವಕಾಶ ಸಿಕ್ಕಿದೆ, ಈ ಸಿನಿಮಾ ಬಗ್ಗೆ ನಮಗೆ ತಿಳಿಸ್ಕೊಡಿ. ಇಲ್ಲಿ ಕಥೆನೇ ನಾಯಕ ಮೇಡಮ್, ನಾನಲ್ಲ ನಾಯಕ. ನಿಜ ಹೇಳಬೇಕು ಅಂದರೆ ಈ ಲಿಫ್ಟ್ ಮ್ಯಾನ್ಗೆ ಕಾರಣಕರ್ತ ಇರೋದು ಇಬ್ಬರು, ನಾನಂತೂ ಮರೆಯೋಕ್ಕಾಗದಿಲ್ಲ. ಒಂದು ನಮ್ಮ ಚಂದ್ರ ಬಾರ್ಕೂರ್ ಅವರು, ಮತ್ತೊಂದು ನಮ್ಮ ಕಾರಂಜಿ ಶ್ರೀಧರ್. ಇದನ್ನು ನನ್ನ ಸ್ನೇಹಿತ ಸಂಪತ್ ಅನ್ನೋರು, ಈ ಥರ ಒಂದು ಕತೆ ಇದೆ. ಆವಾಗ ನಾನು ಈ ಸಬ್ಸಿಡಿ ಕಮಿಟಿ ಚೇರ್ಮನ್ ಆಗಿದ್ದೆ, ಆವಾಗ ಸುಮಾರು ಸಿನಿಮಾಗಳು ನೋಡ್ತಾ ಇದ್ವಿ. ಆಗ ನೋಡೋದು ನಾವು ಯಾಕೆ ಒಂದು ಒಳ್ಳೆಯ ಸಿನಿಮಾ ಮಾಡಬಾರ್ದು ಅಂತ ಅವನಿಗೆ ಪ್ರೇರೇಪಣೆ ಆಗಿ ಅವನು ಈ ಕಥೆಯನ್ನು ತೊಗೊಂಬಂದು ನನಗೆ ಹೇಳ್ದ. ನಾವು ಆವಾಗ ಅಣ್ಣ ನೀವು ಕೂತ್ಕೊಂಡು ಇದಕ್ಕೆ ಒಂದು ಕೊಡಿ, ಶೇಪ್ ಕೊಡಿ, ಡೈರೆಕ್ಟ್ರ್ ಬರ್ತಾರೆ ಅಂತ ಹೇಳಿ ಆ ಡೈರೆಕ್ಟ್ರ್ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದ ತಕ್ಷಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂದ ತಕ್ಷಣ ಇದಕ್ಕೆ ಹೀರೋ ಯಾರು ಅಂದರೆ ನೀವೇ ಸರ್ ಹೀರೋ ಅಂದ್ಬಿಟ್ರು. ನಾನು ಹೇಳಿದೆ ನಾನು ಈ ಪಾತ್ರಕ್ಕ, ಇವನು ತುಂಬ ವಯಸ್ಸಾಗಿದೆಯಲ್ಲಪ್ಪ ಈ ಪಾತ್ರ ನಾನು ಹೆಂಗೆ ಮಾಡೋದು, ಇಲ್ಲ ಈ ಪಾತ್ರಕ್ಕೆ ನೀವು ಇದೇ ವಯಸ್ಸೇ ಕರೆಕ್ಟು ಅಂತ ಹೇಳಿ ಆಮೇಲೆ ಒಂದೊಂದಾಗ ಒಂದೊಂದಾಗ ಬೆಳವಣಿಗೆ ಆಯಿತು. ಈಗ ಸಿನಿಮಾ ಮಾಡಿದ ಮೇಲೆ ಬಹುಶಃ ಅದು ನಂದೇ ಕತೆ ಆಗೋಯ್ತು, ಯಾಕೆಂದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಏನೇನು ಏರುಪೇರುಗಳಾಯಿತು ಅದು ಕೂಡ ಹಾಗೆ ಆಗುತ್ತೆ. ಯಾಕೆಂದರೆ ಹೇಗೆ ಒಬ್ಬ ಲಿಫ್ಟ್ ಮ್ಯಾನು ನೋಡಿ, ಎಲ್ಲರೂ ರಿಟೈರ್ಡ್ ಆಗ, ನಾನು ಮೊದಲೇ ಹೇಳಿದ್ನಲ್ಲ, ಒಬ್ಬ ಆಫೀಸರು ಪೇದೆ ಇದಾಗಿ ರಿಟೈರ್ಡ್ ಆಗ್ತಾನೆ, ಒಬ್ಬ ಡಾಕ್ಟ್ರ್ ಇದನ್ನು ಚೀಫ್ ಸರ್ಜನ್ ಆಗಿ ರಿಟೈರ್ಡ್ ಆಗ್ತಾನೆ, ಲಿಫ್ಟ್ ಮ್ಯಾನ್ ಏನಾಗ್ತಾನೆ, ಸೀನಿಯರ್ ಲಿಫ್ಟ್ ಮ್ಯಾನ್ ಅಂತ ಕರಿಬೋದಷ್ಟೇ. ಇಡೀ ಆ ಲಿಫ್ಟಲ್ಲಿ ಬಿಟ್ಟು ಅವನಿಗೆ ಹೊರ ಪ್ರಪಂಚನೇ ಇಲ್ಲ. ಮತ್ತು ಅವನಿಗೆ ಕೆಲಸ, ಅವನಿಗೆ ಕೆಲಸ ಇಲ್ಲದಾಗ ಕೆಲಸ ಸಿಕ್ಕಿರ್ತಿಲ್ಲ, ಅದನ್ನೇ ಭಾಳ ಪೂಜ್ಯವಾಗಿ ತಿಳ್ಕೊತಾನೆ. ಮತ್ತೊಬ್ಬ ಆಫೀಸರಿಂದ ಐ ಎ ಎಸ್ ಆಫೀಸಿಂದ ಸಹಾಯ ತೊಗೋತಾನೆ, ಅದೇ ಆಫೀಸರ್ ಇವನಿಗೋಸ್ಕರ ಒಂದು ಹೊಸ ಲಿಫ್ಟ್ನ ಇನಾಗ್ರೇಟ್ ಮಾಡಬೇಕಾದ್ರೆ ಕೆಲಸದಿಂದ ತೆಗೆದಾಕ್ತಾರೆ, ಅವ್ರ ಐ ಎ ಎಸ್ ಆಫೀಸರ್ ಕೆಲಸದಿಂದ ರಿಸೈನ್ ಮಾಡಿ ಹೋಗ್ತಾರೆ, ಆ ನೋವನ್ನು ಕಡುತ್ತೆ. ಸೊ ಬಹುಶಃ ಪರ್ಸ್ನಲ್ ಲೈಫು ಮತ್ತು ಇದೆಲ್ಲ ನೋಡಿದಾಗ ಲಿಫ್ಟ್ ಮ್ಯಾನ್, ಆಮೇಲೆ ಟೈಟ್ಲ್ ಕೂಡ ನೋಡಿ ಲಿಫ್ಟ್ ಮ್ಯಾನ್ ಅಂದರೆ ಎಷ್ಟು ಆಕರ್ಷಣೆ ಆಗಿದೆ. ಲಿಫ್ಟ್ ಮ್ಯಾನ್ಗೆ ಕನ್ನಡದಲ್ಲಿ ಬೇರೆ ಏನು ಟೈಟ್ಲ್ ಕೊಡೋಕ್ಕಾಗಲ್ಲ ಅಲ್ವಾ, ಲಿಫ್ಟ್ ಮ್ಯಾನ್ ಅಂತಲೇ ಕರಿಬೇಕಾಗತ್ತೆ. ಈಗ ಬಸ್ ಚಾಲಕ ಅಂತ ಕರಿಬೋದು, ಬಸ್ಸಿಗೆ ಏನಂತ ಕರೀತೀರಾ, ವಾಹನ ಯಾವುದಾದ್ರೂ ಬೇಕಾದ್ರೂ ವಾಹನ ಆಗ್ಬೋದು ಇಲ್ವಾ, ಕಾರ್ ಡ್ರೈವರ್ ಅಂತ ಇವ್ರ ಇನ್ ಕಾರ್ಗೆ ಇನ್ನೇನು ಕರೀತಾರೆ ಅದಕ್ಕೆ ಅಂದರೆ ಆ ಥರ ಲಿಫ್ಟ್ ಮ್ಯಾನ್ ಇಸ್ ದನ್ ವೆರಿ ಆಪ್ಟ್ ಟೈಟ್ಲ್, ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಈಗಾಗಲೇ ಅದು ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ತೋರಿಸಿದ್ದೀವಿ, ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಅದರ ಪ್ರದರ್ಶನ ಕಾಣ್ತಾ ಇದೆ. ಬಹಳ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ ಸಿನಿಮಾ. ಸೊ ಅದು ನನ್ನ ಅದು ಆಕಸ್ಮಿಕವಾಗಿ 200ನೇ ಸಿನಿಮಾ. ಯಾಕೆಂದರೆ ನಾವು ಸುಮ್ಮನೆ ಸಂಖ್ಯೆಗೋಸ್ಕರ ಅದು 200 ಅಂತ ಹಾಕ್ಕೊಂಡಿಲ್ಲ, ಅದು ಕರೆಕ್ಟಾಗಿ ಬಂದು ಕೂತಿದೆ ಅಲ್ಲಿ. ಈಗ ಎಷ್ಟೋ ಜನ ಹೇಳ್ತಾರೆ ಇವರು ಸುಂದರರಾಜ್ ಅವರು 300-400 ಸಿನಿಮಾ ಮಾಡಿಬಿಟ್ಟಿದೆ ಅಂತ, ಸುಮ್ಮನೆ ಅದೆಲ್ಲ ಹೇಳಬಾರ್ದು, ಹೇಳ್ತಾರೆ ನಾವು ಕೇಳ್ಕೊಂಡು ಸುಮ್ಮನೆ ಇದ್ಬಿಡುತ್ತೆ. ಕರೆಕ್ಟಾಗಿ 200ನೇ ಸಿನಿಮಾ ಲಿಫ್ಟ್ ಮ್ಯಾನ್. ಎಸ್ ಸರ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಸೊ ನಿಮ್ಮ ಇಷ್ಟು ಒಟ್ಟಾರೆ ಜೀವನದಲ್ಲಿ ನಿಮ್ಮ ಬದುಕಿನಿಂದ ಹಿಂದೆ ತಿರುಗಿ ನೋಡಿದ್ರೆ ಏನು ಅನಿಸುತ್ತೆ ತಮಗೆ? ಹಿಂದೆ ತಿರುಗಿ ಯಾಕೆ ಮೇಡಮ್ ನೋಡಬೇಕು, ಮುಂದೆ ನೋಡ್ಕೊಂಡು ಹೋಗೋಣ. ಯಾಕೆಂದರೆ ಹಿಂದೆ ಯಾವುದೂ ಬರೋಲ್ಲ, ವಯಸ್ಸೇ ಬರೋಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ವಯಸ್ಸು ನಮ್ಮ ಹಿಂದೆ ಬರುತ್ತಾ, ಮುಂದೆ ಹೋಗ್ತಾ ಇರ್ತೀವಿ. ಆದರೆ ಹಿಂದಿನ ಕೆಲವು ತಪ್ಪುಗಳನ್ನ ಮತ್ತೆ ಮುಂದೆ ಮರುಕಳಿಸ್ದಂಗೆ ನೋಡ್ಕೊಳ್ಳೋದು, ಮತ್ತು ನಮಗೆ ನಮ್ಮ ಹಿಂದೆ ಇರೋವಂಥವ್ರು ಯಂಗ್ಸ್ಟರ್ಸ್ ಹಳಬರೆಲ್ಲ ಬರ್ತಿರ್ತಾರಲ್ಲ, ಅಂದರೆ ಹೊಸ ಪೀಳಿಗೆ ಬರ್ತಿರ್ತಲ್ಲ, ಅವ್ರಿಗೆ ನಾವು ಮಾದರಿಯಾಗಿರಬೇಕು ಅಂತ. ಇವತ್ತು ಏನೇ ಒಂದು ವಿಚಾರ ನಾನು ಯಾರಿಗೇ ಹೇಳಕ್ಕೆ ಹೋದರೂ ಯಾರ ಮನಸ್ಸು ನೋಯಿಸಿದೆ, ಯಾರಿಗೂ ಒಂದು ಅಪಚಾರ ಎಸಗದೆ ಅವರನ್ನು ನಾವು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಸಿನಿಮಾಗಳಂತಲೇ ಅಲ್ಲ, ಜೀವನನೇ ಅಷ್ಟೇ, ನಮ್ಮಿಂದ ಏನಾದರೂ ಒಂದು ಉಪಯೋಗ ಆಗಬೇಕು, ನಾವು ಯಾರಿಗಾದ್ರೂ ಒಂದು ಉಪಯೋಗ ಆಗಬೇಕು ಅನ್ನೋ ಒಂದು ಆಲೋಚನೆಗಳಿದೆ. ಹಾಗಾಗಿ ಹಿಂದಿನ ದಿನ ನೆನೆಸ್ಕೊಂಡಾಗ ಏನಂದರೆ ಕಷ್ಟದ ದಿನಗಳಿತ್ತು, ಆಮೇಲೆ ತುಂಬ ಶ್ರಮಪಟ್ಟ ಪಾತ್ರಗಳೆಲ್ಲ ಇತ್ತು. ಈಗ ಒಳ್ಳೊಳ್ಳೆ ಪಾತ್ರಗಳು ಕೊಡ್ತಾರೆ, ವಯಸ್ಸಿಗೆ ತಕ್ಕಂಥ ಪಾತ್ರಗಳು ಬರ್ತಾ ಇದೆ. ಸ್ವಲ್ಪ ರಿಟೈರ್ಡ್ ಲೈಫ್ ಅಂತ ಕಲಾವಿದರಿಗೆ ರಿಟೈರ್ಡ್ ಅಂತಲೇ ಬರ ಟೈರ್ಡ್ ಆಗ್ಬೋದು ಅಷ್ಟೇ, ಅವರು ಸ್ವಲ್ಪ ಸುಸ್ತಾಗಿ ಕೂತ್ಕೋಬೋದು, ಅದು ಬಿಟ್ಬಿಟ್ರೆ ಇನ್ನೇನಿಲ್ಲ. ಬಟ್ ಇಲ್ಲಿವರೆಗೂ ನಾನು ಏನು ಮಾಡ್ಕೊಂಡು ಬಂದಿದ್ದೀನಿ ಅದ್ರ ಬಗ್ಗೆ ತುಂಬ ತೃಪ್ತಿ ಇದೆ. ಎಲ್ಲೂ ಕೂಡ ಹೆಸರು ಕೆಡಿಸ್ಕೊಂಡಿಲ್ಲ. ಇವತ್ತಿಗೂ ಟೈಮ್ ಅಂದರೆ ಟೈಮ್ ಅಂದರೆ ಏನು ಟೈಮ್ ಕೊಡ್ತೀವೋ ಆ ಟೈಮಿಗೆ ಇರಬೇಕು. ಇದನ್ನು ನಾವು ಬಳು ಕಲ್ತಿದ್ದೆ ಅಂದರೆ ದೊಡ್ಡವರಿಂದ, ದೊಡ್ಡವರು ಅಂದರೆ ರಾಜ್ಕುಮಾರ್ ಅಲ್ಲ, ಆವತ್ತು 9 ಗಂಟೆಯಿಂದ 9 ಗಂಟೆಗೆ ಇರೋರು, ಸೆಟ್ ಬಿಟ್ಟು ಆಚೆ ಹೋಗ್ತಾ ಇರಲಿಲ್ಲ, ಬೇರೆ ಚಟುವಟಿಕೆಗಳು ಇರ್ತಿರಲಿಲ್ಲ.
ಇದೆಲ್ಲ ನೋಡಿ 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 ನಮಗೂ ಅದೇ. ಬಹುಶಃ ಯಾವತ್ತೇ ಒಂದು ಡಿಸಿಪ್ಲಿನ್ಡ್ ಲೈಫ್ ಇದ್ದಾಗ ಅದರ ಕೊನೆ ಮುಟ್ಟತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಮುಂದಿನ ಜೀವನದ ಗುರಿ ಮತ್ತು ಏನು ಅಂದ್ಕೊಂಡಿದ್ದೀರಾ, ನೀವು ಏನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಾ? ಏನಿಲ್ಲ ಮೇಡಮ್, ಈ ವರ್ಷ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದೇ ನಿರ್ದೇಶನ ಅಂತ ಹೇಳಿದ್ರಲ್ಲ, ಅದ್ರ ಕಡೆ ಒಂದು ಒಲವಿದೆ. ಅದ್ರ ಜೊತೆಗೆ ನನ್ನ ಹೋಮ್ ಪ್ರೊಡಕ್ಷನಲ್ಲಿ ಒಂದು ಮಾಡ್ತಾ ಇದ್ದೀವಿ ಎರಡು ಸಿನಿಮಾ. ಕನ್ನಡ ಚಿತ್ರರಂಗ ನಮಗೆ ತುಂಬ ಕೊಟ್ಟಿದೆ, ತುಂಬಾ ನನ್ನ ಬದುಕಿಗೆ ಒಂದು ಹೆಸರು ಕೊಟ್ಟಿದೆ, ಮತ್ತು ಸುಮಾರು ಜನ ನಮ್ಮ ಇಂಡಸ್ಟ್ರಿಯಿಂದ ನಾವು ಉಪಯೋಗ ಪಡ್ಕೊಂಡಿದ್ದೀವಿ, ಇಡೀ ಫ್ಯಾಮಿಲಿನೇ ತೊಡಗಿಸ್ಕೊಂಡ್ಬಿಟ್ಟಿದ್ದೀವಿ ಇಂಡಸ್ಟ್ರಿಗೆ. ಸೊ ಹಾಗಾಗಿ ಕನ್ನಡ ಚಿತ್ರರಂಗ ಕೊಟ್ಟಂಥ ನಮ್ಮ ಕನ್ನಡ ರಂಗಕ್ಕೆ ಚಿತ್ರರಂಗಕ್ಕೆ ನಾವೊಂದು ಒಳ್ಳೆಯದೇನಾದರೂ ಕೊಡಬೇಕು. ಯಾಕಂದ್ರೆ ಇಲ್ಲಿ ಏನು ಸಂಪಾದನೆ ಮಾಡಿದೆ ಅದನ್ನು ಅಲ್ಲಿಗೆ ಕೊಟ್ಟು ಹೋದರೆ ಅದು ಜೀವನದ ಒಂದು ಯಶಸ್ಸು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯದನ್ನೇ ಯಾವತ್ತು ಥಿಂಕ್ ಮಾಡು, ಒಳ್ಳೆಯದನ್ನು ಯಾವಾಗಲೂ ಮಾಡು ಅಂತಷ್ಟೇ. ಕನ್ನಡ ಚಿತ್ರರಂಗನ ನಂಬಿ ಬಂದವ್ರಿಗೆ ಯಾರೂ ಬಿಟ್ಟು ಕೈ ಬಿಟ್ಟಿಲ್ಲ. ಅದರಿಂದ ಕನ್ನಡತನವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ. ಅದೇ ಥರ ಇವತ್ತು ಇನ್ನೊಂದು ವಿಚಾರ ನಾನು ಹೇಳಬೇಕು ಅನ್ನೋದು ಈ ಚಾನೆಲ್ ಮೂಲಕ. ಒಂದು ಏನಂದರೆ ಜನಸಂಖ್ಯೆ ವಿಪರೀತ ಆಗ್ತಾಯಿದೆ, ನಮಗೆಲ್ರಿಗೂ ಗೊತ್ತು. ಆದರೆ ಇವತ್ತು ರಸ್ತೆಗಳಲ್ಲಾಗುವಂಥ ಅಪಘಾತಗಳಾಗ್ಬೋದು ಅಥವಾ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ಬೋದು, ಅವೆಲ್ಲ ನೋಡಿದಾಗ ಮನಸ್ಸಿಗೆ ಭಾಳ ಘಾಸಿ ಆಗುತ್ತೆ. ದಯಮಾಡಿ ನಾವು ಏನು ನೋಡ್ತಾ ಇದ್ದೀವಿ ಆ ಹೆಣ್ಣುಮಕ್ಕಳ ಬಗ್ಗೆ ಹೆಚ್ಚು ಗೌರವ ಇಟ್ಕೊಳ್ಳಿ, ಎಲ್ಲ ನಮ್ಮವರೇ. ಅದೇ ರೀತಿ ವಯಸ್ಸಾದ ವಯೋವೃದ್ಧರ ಬಗ್ಗೆ ಈ ರೋಡ್ ಕ್ರಾಸ್ ಮಾಡುವಾಗ ಮತ್ತೊಂದುವಾಗ ನೀವು ದೊಡ್ಡ ವಾಹನದಲ್ಲಿ ಹೋದಾಗ ಅವನು ಪೆಡೆಸ್ಟ್ರೈನ್ ಆಗಿರ್ತಾನೆ, ನೀವು ವಾಹನವನ್ನು ನಿಲ್ಲಿಸಿ ಅವ್ರಿಗೆ ದಾರಿ ಮಾಡಿಕೊಡಿ. ಆ್ಯಂಬುಲೆನ್ಸ್ ಬರ್ತಾ ಇರುತ್ತೆ, ನಾನು ಯಾವಾಗಲೂ ನೋಡ್ತೀನಿ, ಆ್ಯಂಬುಲೆನ್ಸ್ ಬಂದಾಗ ದಾರಿ ಕೊಡಿ. ಯಾಕೆಂದರೆ ಆ ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ, ಆ ಗೋಲ್ಡನ್ ಅವರ್ಸ್ ಅಂದರೆ ಆ ಟೈಮ್ಗೆ ಅವ್ರು ಹೋಗಿ ಆಸ್ಪತ್ರೆಗೆ ಸೇರಬೇಕಾಗತ್ತೆ, ಅಂಥ ಟೈಮಲ್ಲಿ ದಾರಿ ಬಿಡಬೇಕಾಗತ್ತೆ. ಗೊತ್ತು ದಟ್ಟಣೆ ಜಾಸ್ತಿ ಇದೆ, ಆದರೆ ನಮ್ಮ ಆದ್ಯತೆ ಅದು ಮೊದಲಾಗಬೇಕು. ಆಮೇಲೆ ಹುಟ್ಟುಹಬ್ಬಗಳನ್ನ ಆಚರಿಸ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಾದಂಥ ಎಲ್ಲ ಬಡ ರೋಗಿಗಳಿಗಾಗ್ಬೋದು ಅಂಥವ್ರಿಗೆ ನೀವು ಹೋಗಿ ನೀವು 5-star ಹೋಟೆಲ್ ಹೋಗಿ ನಿಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಬದಲು ನೀವು ಆ ಹಣವನ್ನು ಉಪಯೋಗವಾಗಿ ನೀವು ಮಾಡಿದ್ರೆ ದೇಶಕ್ಕೂ ಒಳ್ಳೆಯದು ರೋಗಿಗಳಿಗೂ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇದು ನನ್ನ ಜೀವನದ ಆಶಯ ಅಂತ. ಎಸ್, ತುಂಬ ಸಂತೋಷ ಆಗ್ತಿದೆ ಸರ್ ನಿಮ್ಮ ಜೊತೆ ನಾನು ಕಾರ್ಯಕ್ರಮ ಮಾಡಿದ್ದು, ತುಂಬ ಸಂತೋಷ ಆಯಿತು. ಧನ್ಯವಾದಗಳು. ನನಗೂ ಅಷ್ಟೇ, ನಿಮ್ಮ ಜೊತೆ ಮಾತಾಡಿ ತುಂಬ ಇಷ್ಟ ಆಯಿತು. ಅದು ಮೊದಲನೇದಾಗಿ ನಮ್ಮ ಈ ಚಾನೆಲ್ಗೆ ಮಯೂರ ಅಂತ ಹೆಸರನ್ನ ಇಟ್ಟಿರೋದು ನನಗೆ ತುಂಬ ಇಷ್ಟವಾದ, ಯಾಕೆಂದರೆ ಕನ್ನಡದ ಮಣ್ಣಲ್ಲಿ ಮಯೂರ ವರ್ಮ ತುಂಬ ದೊಡ್ಡ ರಾಜ ಚಕ್ರವರ್ತಿ, ಅವರು ಆಳಿದಂಥ ಕರ್ನಾಟಕದ ಹೆಸರನ್ನ ಈ ಚಾನೆಲ್ಗೆ ಇಟ್ಟಿರೋದು ಭಾಳ ಖುಷಿಯಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಮಯೂರ ಚಾನೆಲ್ನ ನಿಮಗೂ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ವ ಹಿರಿಯ ನಟರಾದಂಥ ಸುಂದರ್ ರಾಜ್ ಅವರು ಅವರ ಮನಸ್ಸಿನ ಮನದಾಳದ ಮಾತನ್ನು ನಮ್ಮ ಜೊತೆ ಹಂಚಿಕೊಂಡಿರೋ ತುಂಬ ಸಂತೋಷ ಆಗ್ತಿದೆ. ಮುಂದಿನ ಮುನ್ನುಡಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧನೆಕಾರರೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತಬ್ದಿಗೆ ನೋಡ್ತಾರೆ ನಿರ್ಭಯ ನಿಷ್ಠೂರ ನಿಖರ ಸುದ್ದಿಗಳಿಗಾಗಿ ಮಯೂರ ಸುದ್ದಿವಾಹಿನಿ.